contributor, handcrafted. Uredena, three members. ಮೂರು ಜನ ಯಾರಾದರೂ ಮೂರು ಜನ ಅಂತ ಹೇಳಿದೆ.
ಇವತ್ತು ನೀವೆಲ್ಲ ಎನ್ ಟಿ ಎಸ್ ಸಿ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಬಂದಿದ್ದೀರಾ. ಈಗ ನನ್ನ ಮಾತು ಮುಗಿದ ಮೇಲೆ ನಿಮಗೆ ಅದರದ್ದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇದಾಗಿ ಪಿ ಯು ಸಿ ಎಂಟರ್ ಆದಮೇಲೆ ನೀವು ಈ ಥರ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತೀರ. ಸಿ ಇ ಟಿ, ಜೆ ಇ, ನೀಟ್, ಕಾಮರ್ಸ್ ಬೇಸ್ಡ್ ಇರ್ಬೋದು, ಈ ಥರ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೀವೆಲ್ಲ ಫೇಸ್ ಮಾಡ್ತೀರಿ. ಅದರಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿ ನನ್ನ ಕೆಲವು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಮೊದಲನೇ ಕ್ವೆಶನ್ ನನ್ನನ್ನು ಸಾಕಷ್ಟು ಜನ ಕೇಳೋದು, ಸರ್ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳನ್ನು ಪಾಸ್ ಮಾಡೋದಕ್ಕೆ ಎನ್ ಟಿ ಎಸ್ ಸಿಗಾಗಲಿ ಸಿ ಇ ಟಿಗಾಗಲಿ ಫಸ್ಟ್ ಕ್ವೆಶನ್ ಕಾಮನ್ ಆಗಿ ಎಲ್ಲ ಕೇಳೋದು ಯಾವ ಬುಕ್ ಓದಬೇಕು. ಸರ್ ಯಾವ ಬುಕ್ ಓದಿದ್ರೆ ನಾನು ಈ ಎಕ್ಸಾಮ್ನ ಸರಿಸಾ ಕ್ಲಿಯರ್ ಮಾಡ್ಕೋಬೋದು. ಬಟ್ ಯಾರು ಕೇಳದೇ ಇರೋ ಒಂದು ಕಾಮನ್ ಪ್ರಶ್ನೆ ಏನು ಅಂದರೆ, ಸರ್ ಫಿಸಿಕ್ಸ್ನ ಎಷ್ಟು ಸರಿಸಾಗಿ ಅರ್ಥ ಮಾಡಿಕೊಂಡ್ರೆ ಎಕ್ಸಾಮ್ ಪಾಸ್ ಆಗ್ಬೋದು? ಪುಸ್ತಕ ಯಾವ್ದು ಓದಬೇಕು ಅಂತ ಎಲ್ಲ ಕೇಳ್ತೀರಾ, ಯಾವ ಕ್ವೆಶನ್ ಬರ್ಬೋದು, ಎಕ್ಸ್ಪೆಕ್ಟೆಡ್ ಕ್ವೆಶನ್ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯನಾ, ಇದೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಆ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಮುಕ್ಕಾಲ ಇದರಲ್ಲಿ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಪುಸ್ತಕ ಸಿಗುತ್ತೆ, ಸುಮಾರು ಕೋಚಿಂಗ್ ಕ್ಲಾಸಸ್ಗಳು ನಡೆಯುತ್ತೆ, ಓದ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ. ಎಷ್ಟೋ ಸಂದರ್ಭಗಳಲ್ಲಿ ಅದೇ ಪ್ರಶ್ನೆಗಳು ಬಂದಿರುತ್ತೆ ಎಕ್ಸಾಮಲ್ಲಿ, ನೀವು ಸಲೀಸಾಗಿ ಬರೋದು, ಮುಂದಿನ ಕೋರ್ಸ್ಗಳಿಗೆ ಹೋಗೋದು, ಇದು ಒಂದು ಇಶ್ಯೂ. ಬಟ್ ಫಿಸಿಕ್ಸ್ ಈ ಥರ ಸಬ್ಜೆಕ್ಟ್ಗಳು ಸರಿಯಾಗಿ ಕಾನ್ಸೆಪ್ಚುಯಲ್ ಆಗಿ ಅರ್ಥ ಆದರೆ ಎಕ್ಸಾಮ್ ಸಲೀಸ್ ಅನ್ಸೋದು ಅಷ್ಟೇ ಅಲ್ಲ, ಈ ಎಕ್ಸಾಮ್ ಮುಗಿದು ಮುಂದೆ ಹೋಗ್ತಿರಲ್ಲ, ಮುಂದಿನ ಕೋರ್ಸ್ಗಳು ಸಲೀಸು ಅನುಕೂಲ ಅಂತ ಅನಿಸುತ್ತೆ. ಹಾಗಾಗಿ ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಯಾವ ಪುಸ್ತಕ ಓದಬೇಕು ಅನ್ನೋದಕ್ಕಿಂತ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿ ಇವತ್ತು ಇಲ್ಲಿ ಕೂತಿದ್ದೀವಿ, ಇಲ್ಲಿ ಮಾತಾಡ್ತಾ ಇದ್ದೀವಿ, ಐ ಆಮ್ ಹೋಲ್ಡಿಂಗ್ ಎ ಮೈಕ್ ಇನ್ ಮೈ ಹ್ಯಾಂಡ್. ಇದರ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಫಿಸಿಕ್ಸ್ ಇನ್ವಾಲ್ವ್ಮೆಂಟ್ ಇದೆ. ಪ್ರೊಜೆಕ್ಟರ್ ಪ್ರೊಜೆಕ್ಟ್ ಮಾಡ್ತಾ ಇದೆ, ಅದರ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಫಿಸಿಕ್ಸ್ ಇನ್ವಾಲ್ವ್ಮೆಂಟ್ ಇದೆ. ಫ್ಯಾನ್ಗಳು ರನ್ ಆಗ್ತಾ ಇದೆ, ಅದರಲ್ಲಿ ಫಿಸಿಕ್ಸ್ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲಿ ನಡಿಬೋದು, ನನಗೆ ನಡೆಯೋಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ಇದೆ, ಇಲ್ಲಿ ಅದರಲ್ಲಿ ಫಿಸಿಕ್ಸ್ ಇನ್ವಾಲ್ವ್ ಆಗಿದೆ. ಬೋರ್ಡ್ ಮೇಲೆ ಬರೀಬೇಕು, ಅದರಲ್ಲಿ ಫಿಸಿಕ್ಸ್ ಇನ್ವಾಲ್ವ್ ಆಗಿದೆ. ಎಲ್ಲ ನಮ್ಮ ಸುತ್ತಮುತ್ತ ಇರೋ ಅಬ್ಸರ್ವೇಷನ್ಗಳನ್ನು ಎಷ್ಟೋ ಸತಿ ನಾವು ನೆಗ್ಲೆಕ್ಟ್ ಮಾಡಿ ಬರೀ ಬುಕ್ ಓದಿ ಯಾವುದೋ ಕ್ವೆಶನ್ಸು, ರಿಲೇಷನ್ಸು, ಫಾರ್ಮುಲಾಗಳು ಕಲಿಯೋದು, ಅದರ ಮೇಲೆ ಕ್ವೆಶನ್ ಸಾಲ್ವ್ ಮಾಡೋದು, ಇದನ್ನು ಮಾಡ್ತೀವಿ. ಬಟ್ ಯಾವಾಗ ಅಬ್ಸರ್ವೇಷನ್ಸ್ ಕಮ್ಮಿ ಆಗುತ್ತೆ, ಬರೀ ಪುಸ್ತಕ ಓದೋದೇ ಜಾಸ್ತಿ ಆಗುತ್ತೆ, ಆಗ ಸಬ್ಜೆಕ್ಟ್ ಬೋರ್ ಅನಿಸುತ್ತೆ, ಸಬ್ಜೆಕ್ಟ್ ಬೋರ್ ಅನಿಸುತ್ತೆ. ಫಿಸಿಕ್ಸು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಪಿ ಯು ಸಿಲಿ ನಾನು ಅಬ್ಸರ್ವ್ ಮಾಡಿದಾಗೆ ತುಂಬ ಕಷ್ಟದ ಸಬ್ಜೆಕ್ಟು. ಬಟ್ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರಲ್ಲ. ಎಲ್ಲ ಆ್ಯಕ್ಟಲ್ಲೂ ಫಿಸಿಕ್ಸ್ ಇನ್ವಾಲ್ವ್ ಆಗಿದ್ದರೂ ನಾವು ಅದನ್ನು ಬಳಸ್ಕೋತಾ ಇರೋ ರೀತಿ ಸರಿಯಾಗಿಲ್ಲದೇನೋ ಅಂತ ಅನಿಸುತ್ತೆ. ನಿಮಗೊಂದು ಎಕ್ಸಾಂಪಲ್ ಹೇಳೋದಾದರೆ, ನೀವೆಲ್ಲ ಸೈಕಲ್ ಓಡಿಸ್ತೀರಿ, ಎಷ್ಟೋ ಜನ ವೆಹಿಕಲ್ಗಳು ಓಡಿಸ್ತೀರಿ, ಇಷ್ಟೆಲ್ಲ ಮಾಡುವಾಗ ಎಷ್ಟೋ ಜನಕ್ಕೆ ಈಕ್ವೇಷನ್ಸ್ ಆಫ್ ಮೋಷನ್ ಗೊತ್ತಿಲ್ಲ, ಆದರೂ ವೆಹಿಕಲ್ ಡ್ರೈವ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಿರ್ತಾರೆ, ಅವ್ರು ಅಡುಗೆ ಮಾಡುವಾಗ ಎಷ್ಟೋ ಫಿಸಿಕ್ಸ್ ಕಾನ್ಸೆಪ್ಟ್ ಅಲ್ಲಿರುತ್ತೆ, ಬಟ್ ನಾವು ಓದಿ ಅರ್ಥ ಮಾಡ್ಕೊಂಡಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನೊಂದು ಹೇಳ್ತೀನಿ, ನಮ್ಮನೆಯಲ್ಲಿ ಒಂದ್ಸತಿ ಉಪ್ಪಿನಕಾಯಿ ಹಾಕಿದ್ವಿ, ಆ ಉಪ್ಪಿನಕಾಯಿಗೆ ಬಾಟ್ಲನ್ನ ಚೆನ್ನಾಗಿ ಟೈಟ್ ಮಾಡಿಬಿಡ್ತಾರೆ. ಉಪ್ಪಿನಕಾಯಿ ಹಾಕಿರೋ ಬಾಟ್ಲು ಸುಮಾರು ಒಂದು 5-6 ತಿಂಗಳು ಅದನ್ನು ಟೈಟಾಗಿ ಹಾಕಿ ಫಿಕ್ಸ್ ಮಾಡಿಟ್ಬಿಟ್ಟಿರ್ತಾರೆ. ಅದಾದಮೇಲೆ ಒಂದ್ಸತಿ ನನಗೆ, ನಾನಾಗ ಬಿ ಎಸ್ ಸಿಲಿದ್ದೆ, ನಮ್ಮಮ್ಮ ಆ ಬಾಟ್ಲದ್ದು ಮುಚ್ಚಲ ತೆಕ್ಕೊಡು ಅಂತ ಕೇಳಿದ್ರು. ನಾನು ಭಾಳ ಟ್ರೈ ಮಾಡಿದೆ, ತೆಗಿಯೋಕ್ಕಾಗಲಿಲ್ಲ, ತುಂಬ ಟೈಟಾಗಿತ್ತು. ಎಷ್ಟೋ ಟ್ರೈ ಮಾಡಿದೆ, ಇನ್ನೊಂದು ಸ್ವಲ್ಪ ಜ್ವರ ಟ್ರೈ ಮಾಡಿದ್ರೆ ಒಡೆದೋಗ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಅಜ್ಜಿ ಬಂದರು, ಅವರು ಅಯ್ಯ ಅದು ಆ ಥರ ತೆಗಿಬಾರ್ದು, ಇರುವ ನಿಮಿಷ ಅಂದ್ಬಿಟ್ಟು ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಬಿಟ್ಟು ಆ ಮುಚ್ಚಲದ ಮೇಲೆ ಸುರಿದ್ರು. ಸುರಿದ ತಕ್ಷಣ ಸ್ವಲ್ಪ ಅದಾಗಿದ್ರೆ ಅಳಕಾಯಿತು. ನಾನು ಅಷ್ಟೊತ್ತಾಗಲೇ ಥರ್ಮೋಡೈನಮಿಕ್ಸ್ ಓದಿದ್ದ ಸ್ಟೂಡೆಂಟು, ನಮ್ಮಜ್ಜಿ ಏನೂ ಓದಿದೆ, ನಮ್ಮಜ್ಜಿ ಏನೂ ಓದಿರಲಿಲ್ಲ, ಇಲ್ಲಿಟ್ರೇಟ್ ನಮ್ಮಜ್ಜಿ. ಅವರು ಸಲೀಸಾಗಿ ಬಾಟ್ಲು ಓಪನ್ ಮಾಡಿದ್ರು. ನಾವು ಎಕ್ಸಾಮ್ಗಳು ಕ್ಲಿಯರ್ ಮಾಡಿದ್ವಿ, ಬಟ್ ಅದರ ಬೇಸಿಕ್ ಅಪ್ಲಿಕೇಶನ್ ಗೊತ್ತೇ ಇರಲಿಲ್ಲ. ಯಾಕೆ ಅಂದರೆ ಅಬ್ಸರ್ವೇಷನ್ನು ಪ್ಲಸ್ ಸಬ್ಜೆಕ್ಟು
ಎರಡನ್ನೂ ಬೇರೆ ಬೇರೆ ಸ್ಟ್ರೀಮ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಇದೊಂದು ಕ್ವಶನ್ ಕೇಳಿದ್ರೆ ಡೌಟ್ ಆಗುತ್ತೆ. ಅನ್ನದ ಕುಕ್ಕರ್, ಅನ್ನ ಮಾಡೋ ಕುಕ್ಕರ್, ಇಡ್ಲಿ ಕುಕ್ಕರ್, ಇವೆರಡಕ್ಕೆ ಬೇಸಿಕ್ ಡಿಫ್ರೆನ್ಸ್ ಏನು ಅಂತ ಅಬ್ಸರ್ವ್ ಮಾಡಿದ್ರೆ, ಎಲ್ಲ ನೋಡಿರ್ತೀವಿ ಎಲ್ಲ ಮನೆಯಲ್ಲೂ ಕಾಮನ್ ಆಗಿ ಅನ್ನನ ಮಾಡಿರ್ತಾರೆ, ಇಡ್ಲಿನೂ ಮಾಡಿರ್ತಾರೆ. ಅನ್ನದ ಕುಕ್ಕರು, ಇಡ್ಲಿ ಕುಕ್ಕರ್, ಏನಾದ್ರು ಯಾರಾದ್ರು ಗೊತ್ತಾ ಬೇಸಿಕ್ ಡಿಫ್ರೆನ್ಸ್? ಅನ್ನದ ಕುಕ್ಕರಲ್ಲಿ, ಅನ್ನದ ಕುಕ್ಕರಲ್ಲಿ ವೆಯ್ಟ್ ಅಂತ ಹಾಕಿರ್ತಾರೆ, ಇಡ್ಲಿ ಕುಕ್ಕರ್ ಮೇಲೆ ವೆಯ್ಟ್ ಅಂತ ಹಾಕಿರಲ್ಲ. ನೀವು ಪಿ ಯು ಸಿ ಬಂದರೆ ಥರ್ಮೋಡೈನಮಿಕ್ಸಲ್ಲಿ ಕ್ಲೋಸ್ ಸಿಸ್ಟಮ್, ಓಪನ್ ಸಿಸ್ಟಮ್, ಕಾನ್ಸ್ಟೆಂಟ್ ವಾಲ್ಯೂಮ್ ಸಿಚುವೇಶನ್, ಕಾನ್ಸ್ಟೆಂಟ್ ಪ್ರೆಷರ್ ಸಿಚುವೇಶನ್ ಎಲ್ಲ ಓದ್ತೀರ. ಆದರೆ ಇದೇ ಆಗುವ ಅಬ್ಸರ್ವೇಷನ್ ನಮ್ಮಲ್ಲಿರಲ್ಲ. ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ, ಆಪ್ಟಿಕ್ಸ್ ಪಾಠ ಮಾಡ್ತಾ ಇರ್ತೀನಿ. ನೀವೆಲ್ಲ ಹೇರ್ ಕಟಿಂಗ್ ಸಲೂನ್ ಅಥವಾ ಬ್ಯೂಟಿ ಪಾರ್ಲರ್ ಹೋಗಿರ್ತೀರಿ, ಅಲ್ಲಿ ಕೂತಾಗ ಹಿಂದ್ಗಡೆ ಒಂದು ಮಿರರ್ ಇರುತ್ತೆ, ಮುಂದ್ಗಡೆ ಒಂದು ಮಿರರ್ ಇರುತ್ತೆ. ಸರಿಯಾಗಿ ಹೇರ್ ಕಟ್ ಆಗಿದೆಯೋ ಇನ್ನೊಂದು ನೋಡ್ಕೊಳ್ಳೋದಕ್ಕೆ ರಿಯರ್ ಮಿರರ್ ಒಂದಿರುತ್ತೆ, ಫ್ರಂಟ್ ಮಿರರ್ ಒಂದಿರುತ್ತೆ. ಕೂತಾಗ ಎಷ್ಟೊಂದು ತಲೆಗಳು ಕಾಣ್ತಾ ಇರುತ್ತೆ, ಎಷ್ಟೊಂದು ತಲೆಗಳು. ಆವಾಗ ನಾನು ಯಾರು ಸುಮಾರು ಸತಿ ಕೇಳಿದ್ದೀನಿ ನೀವು ಈ ಪ್ರಶ್ನೆನ, ಸುಮಾರು ಹುಡುಗರನ್ನ ಎಷ್ಟು ತಲೆ ಇದೆ ಅಂತ ಕೌಂಟ್ ಮಾಡ್ಬೋದಾ ಅಂತ. ಆಗ ಹುಡುಗರು ಪಾಯಿಂಟ್ ಬ್ಲ್ಯಾಂಕ್ ಆಗಿ ಹೇಳ್ಬಿಡ್ತಾರೆ, ಏ ಸರ್ ಅದೆಲ್ಲ ಆಗಲ್ಲ ಸರ್, ಅದೆಲ್ಲ ಕೌಂಟ್ ಮಾಡೋಕ್ಕಾಗಲ್ಲ, ನೋಡ್ಬೋದು ಅದೇ ಎಣಿಸೋಕ್ಕಾಗಲ್ಲ. ಅಲ್ಲಿ ಎಫರ್ಟೇ ಇಲ್ಲದೆ ವಿ ಕಮ್ ಟು ಸಮ್ ಕನ್ಕ್ಲೂಷನ್ಸ್, ಅದಾಗುತ್ತೋ ಇಲ್ಲೋ ನೋಡಲೇ ಇಲ್ಲ ಬಟ್ ಆಗಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತೀವಿ. ಇನ್ನು ಕೆಲವು ಕಡೆ ಆಪ್ಟಿಕ್ಸಲ್ಲಿ ನೋಡಿರ್ತೀರ, ಲೆನ್ಸ್ದು ಯೂಸಸ್ ಹೇಳಿ ಅಂತ ನಾನು ಸಿಂಪಲ್ಲಾಗಿ ಕೇಳಿದ್ರೆ ಅವ್ನು ಕನ್ನಡಕ ಹಾಕೊಂಡಿರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ ಲೆನ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಏನು ಅಂತ, ಅವನೇ ಕನ್ನಡಕ ಹಾಕೊಂಡಿರ್ತಾನೆ. ಆದರೆ ಅಪ್ಲಿಕೇಶನ್ ಅಲ್ಲೇ ಇರುತ್ತೆ, ಆದರೆ ಕಾಮನ್ ಸೆನ್ಸ್ಗೆ ರೀಚ್ ಆಗ್ತಿಲ್ಲ. ಯಾಕೆ ರೀಚ್ ಆಗ್ತಿಲ್ಲ ಅಂತಂದರೆ ಫಿಸಿಕ್ಸನ್ನೇ ಬೇರೆ, ಎಕ್ಸಾಮೇ ಬೇರೆ, ಅಬ್ಸರ್ವೇಷನ್ನೇ ಬೇರೆ, ಮೂರನ್ನೂ ಸಪ್ರೇಟ್ ಸ್ಟ್ರೀಮ್ಸ್ ಅಂತ ಮಾಡಿಕೊಂಡಾಗ ಸಬ್ಜೆಕ್ಟ್ ನ್ಯಾಚುರಲ್ಲಾಗಿ ಕಷ್ಟ ಅನಿಸ್ಬಿಡುತ್ತೆ, ಕಷ್ಟ ಅನಿಸ್ಬಿಡುತ್ತೆ. ಅದೇ ಅಬ್ಸರ್ವೇಷನಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಇನ್ವಾಲ್ವ್ ಆದಷ್ಟು ನೀವು ಪ್ರತಿಯೊಂದು ಆ್ಯಕ್ಟಲ್ಲೂ ಯು ಸ್ಟಾರ್ಟ್ ಫೈಂಡಿಂಗ್ ಫಿಸಿಕ್ಸ್ ಆಫ್ ದಟ್, ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಇಂಟ್ರೆಸ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಬ್ಜೆಕ್ಟ್. ಅದಾಗದೇ ಆ ಇಂಟ್ರೆಸ್ಟ್ ಕೊಡುತ್ತೆ. ನಡೆಯುವಾಗ ಫ್ರಿಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನು ಬಳಸ್ತಾ ಇರ್ತೀವಿ, ಅದನ್ನೇ ಒಂದು ಚಾಪ್ಟರ್ ಅಂತ ಇಟ್ಟಾಗ ಯು ಸ್ಟಾರ್ಟ್ ಫೈಂಡಿಂಗ್ ಅ ಡಿಫಿಕಲ್ಟಿ ಇರುತ್ತೆ. ಯಾಕೆ ಅಂದರೆ ಮೇನ್ ಕಾರಣ ಲ್ಯಾಕ್ ಆಫ್ ಅಬ್ಸರ್ವೇಷನ್ಸ್. ಸೈನ್ಸ್ ಸಬ್ಜೆಕ್ಟ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಕಾನ್ಸೆಪ್ಟ್ಸು ರೀಚ್ ಆಗಬೇಕಾದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಟೂಲ್ ಇಸ್ ದಟ್ ವಿ ಮಸ್ಟ್ ಬಿ ಎ ಗುಡ್ ಅಬ್ಸರ್ವರ್. ನೀವು ಇದುವರೆಗೂ ನೋಡಿರ್ಬೋದು ಎಷ್ಟೊಂದು ಸೈಂಟಿಸ್ಟ್ಗಳದ್ದು ಫೋಟೋಗಳು, ಪೋರ್ಟ್ರೇಟ್ಗಳು ನೋಡಿರ್ತೀರಿ, ಎಷ್ಟೋ ಫಿಲಾಸಫರ್ಸು ನೋಡಿರ್ತೀರಿ, ಬಟ್ ಮೋಸ್ಟ್ ಆಫ್ ದೆಮ್ ಈ ಪೊಯೆಟು ಅವರು ಇವರು ಈ ಥರದ್ದು ಎಷ್ಟೊಂದು ನಿಮ್ಮ ಫೋಟೋಗ್ರಾಫ್ ಅದೆಲ್ಲ ನೋಡಿದ್ರೆ ಯು ವಿಲ್ ಬಿ ಫೈಂಡಿಂಗ್ ದೆಮ್ ಹೋಲ್ಡಿಂಗ್ ಅ ಬುಕ್ ಇನ್ ದೇರ್ ಹ್ಯಾಂಡ್, ಕೈಯಲ್ಲಿ ಪುಸ್ತಕ ಇರ್ತದೆ. ಬಟ್ ಸೈಂಟಿಸ್ಟ್ಗಳು ಎಷ್ಟೋ ಫೋಟೋಗಳು ಅದನ್ನು ನೋಡ್ಕೊಂಡು ಬನ್ನಿ, ಯಾರ ಕೈಯಲ್ಲಿ ಬುಕ್ ಇಲ್ಲ, ದೇ ಆರ್ ನಾಟ್ ಇನ್ ಟು ಮಚ್ ಇನ್ ಟು ಬುಕ್ಸ್, ಬುಕ್ಗಳು ಇಟ್ಕೊಂಡಿಲ್ಲ, ಎಲ್ಲರೂ ಅವರವರ ಅಬ್ಸರ್ವೇಷನ್ ಮೇಲೆ ಪುಸ್ತಕಗಳನ್ನು ಬರೆದರು. ಪುಸ್ತಕಗಳನ್ನು ಓದಿ ಕಲ್ತಿದ್ದಕ್ಕಿಂತ ಎನ್ವಿರಾನ್ಮೆಂಟ್ನ ನೋಡಿ ಕಲ್ತಿದ್ದೇ ಜಾಸ್ತಿ. ಸೊ ಫಿಸಿಕ್ಸಲ್ಲೂ ಅಷ್ಟೇ, ನಾವು ಸಬ್ಜೆಕ್ಟ್ ಬಗ್ಗೆ ಒಂದು ಇಂಟ್ರೆಸ್ಟ್ ಅಂತ ಕ್ರಿಯೇಟ್ ಆಗಬೇಕಾದ್ರೆ ಅಬ್ಸರ್ವೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದನ್ನು ಯಾರು ಕೀನ್ ಅಬ್ಸರ್ವೇಷನ್ ಮಾಡ್ತಾರೆ ಅವ್ರಿಗೆ ಡೆಫಿನೆಟ್ ಆಗಿ ಸಬ್ಜೆಕ್ಟ್ ಈಸಿ ಅನಿಸುತ್ತೆ. ಅದು ಬಿಟ್ಟು ಅಬ್ಸರ್ವೇಷನ್ಸ್ನ ಸೈಡ್ ಇಟ್ಟು ಬರೀ ಪುಸ್ತಕ ಓದೋದನ್ನೇ ಒಂದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದರಲ್ಲಿ ಸಬ್ಜೆಕ್ಟ್ ಇಂಟ್ರೆಸ್ಟ್ ಡೆವಲಪ್ ಆಗೋ ಚಾನ್ಸು ಭಾಳ ಕಮ್ಮಿ ಇರುತ್ತೆ. ಎಲ್ಲದರಲ್ಲೂ ಅಬ್ಸರ್ವೇಷನ್, ಫಿಸಿಕ್ಸ್ ಅಬ್ಸರ್ವೇಷನ್ ಇದೆ, ಯಾರೋ ಒಂದ್ಸತಿ ಬಾಯ್ ಅಂದರೆ ವಾಟ್ ವಾಸ್ ದ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಆಫ್ ದ ಹ್ಯಾಂಡ್ ಅನ್ನೋ ಅಷ್ಟು ಇಂಟ್ರೆಸ್ಟ್ ಅದರಲ್ಲಿ ಬಂದ್ಬಿಟ್ರೆ ಪ್ರತಿಯೊಂದು ಅಬ್ಸರ್ವೇಷನಲ್ಲೂ ಫಿಸಿಕ್ಸ್ನೇ ಹುಡ್ಕೋಕ್ಕೆ ಶುರು ಮಾಡಿದ್ರೆ ಫಿಸಿಕ್ಸ್ ಭಾಳ ಈಸಿ ಅನಿಸುತ್ತೆ. ಪಿ ಯು ಸಿಲಿರಲಿ, ಎಂಜಿನಿಯರಿಂಗ್ಲಿರಲಿ, ಎಸ್ ಎಲ್ ಸಿಲಿರಲಿ, ಆಲ್ಮೋಸ್ಟ್ ಇನ್ ಆಲ್ ಯುವರ್ ಆ್ಯಕ್ಟ್ ಆಫ್ ಲೈಫ್ ಫಿಸಿಕ್ಸ್ ಒಂದಲ್ಲ ಒಂದು ರೀತಿ ಇನ್ವಾಲ್ವ್ ಆಗೇ. ಫಿಸಿಕ್ಸ್ ಒಂದೇ ಅಲ್ಲ, ಸೈನ್ಸ್ ಸಬ್ಜೆಕ್ಟ್ಸ್ ಎಲ್ಲವೂ. ಆದರೆ ಅವೆಲ್ಲವೂ ಈಸಿ ಆಗಬೇಕಾದ್ರೆ ಬೇಕಾಗಿರೋ ಒಂದು ಟೂಲ್ ಏನು ಅಂದರೆ ಕೀಪ್ ಡೂಯಿಂಗ್ ಎ ಗ್ರೇಟ್ ಅಬ್ಸರ್ವೇಷನ್ ಆಫ್ ಎವ್ರಿಥಿಂಗ್ ಅರೌಂಡ್ ಯು. ಯಾರು ಟೀಚರಿಂದ ಪಾಠ ಕಲಿತಾರೆ ದೇ ವಿಲ್ ಕ್ಲಿಯರ್ ದಿ ಎಕ್ಸಾಮಿನೇಷನ್, ಯಾರು ನೇಚರಿಂದ ಪಾಠ ಕಲಿತಾರೆ ದೇ ವಿಲ್ ಎಂಜಾಯ್ ದೇರ್ ಲೈಫ್, ದಟ್ಸ್ ಫಾರ್ ಶೋರ್. ಹಾಗಾಗಿ ಡಿಪೆಂಡೆನ್ಸಿ ಮೋರ್ ಆನ್ ಟೀಚರ್ ಇನ್ ಸೈನ್ಸ್ ವಿಲ್ ನಾಟ್ ವರ್ಕ್ ಔಟ್.
ಹೆಚ್ಚು ಟೀಚರ್ ಮೇಲೆ ಡಿಪೆಂಡ್ ಆದಷ್ಟು ಸೈನ್ಸ್ ಅಲ್ಲಿ ಉಪಯೋಗ ಆಗಲ್ಲ. ಅತಿ ಹೆಚ್ಚು ನೇಚರ್ ಮೇಲೆ ಡಿಪೆಂಡ್ ಆಗಿ ಎಲ್ಲವನ್ನು ನೋಡಿ, ಎಲ್ಲವನ್ನು ಕಲಿತು, ಎಲ್ಲವನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡಿದಾಗ ಆ ಇಂಟ್ರೆಸ್ಟ್ ನ್ಯಾಚುರಲ್ ಆಗಿ ಜನರೇಟ್ ಆಗುತ್ತೆ. ಡೆಫಿನೆಟ್ ಆಗಿ ನಿಮಗೆ ಸಬ್ಜೆಕ್ಟ್ ಈಸಿ ಅನ್ಸುತ್ತೆ, ಫಿಸಿಕ್ಸ್ ಕಷ್ಟ ಅನ್ಸಲ್ಲ, ಫಿಸಿಕ್ಸ್ ಬುಕ್ಲೆಸ್ ಆಗುತ್ತೆ. ನಿಮ್ಮ ಎನ್ವೈರನ್ಮೆಂಟ್ ಅಬ್ಸರ್ವೇಷನ್ ಅದಷ್ಟೇ ಮುಖ್ಯ ಆಗುತ್ತೆ. ಅದಕ್ಕೆ ಎಲ್ಲ ಆಕ್ಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಷನ್ ಇಸ್ ಸಮಥಿಂಗ್ ಮಸ್ಟ್. ಬರೀ ಓದೋದು, NTSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, JEE ಕ್ಲಿಯರ್ ಮಾಡಿದೆ, NEET ಕ್ಲಿಯರ್ ಮಾಡಿದೆ, ಮೆನಿ ಕ್ಯಾನ್ ಡೂ ದಿಸ್, ಬಟ್ ಟು ಬಿ ಸಕ್ಸಸ್ಫುಲ್ ಇನ್ ಫ್ಯೂಚರ್ ಲೈಫ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಆರ್ ನಾಟ್ ದಿ ಕ್ರೈಟೀರಿಯಾ. ಕ್ರೈಟೀರಿಯಾ ಇಸ್ ದಿ ಸಬ್ಜೆಕ್ಟ್ ಇನ್ ಯುವರ್ ಮೈಂಡ್ ಅಂಡ್ ಹ್ಯಾಂಡ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಆ್ಯಕ್ಟಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಈಗ ನಾನು ನೋಡ್ತಾ ಇರೋ ಸ್ಟೂಡೆಂಟ್ಸ್ ಹೇಗಿದ್ದಾರೆ ಅಂತಂದರೆ, ರೊಟೇಷನ್ ಮೋಷನ್ ಆ್ಯಂಡ್ ರಿಜಿಡ್ ಬಾಡಿ ಡೈನಾಮಿಕ್ಸ್ ಈ ಟಾಪಿಕ್ ಬಗ್ಗೆ ಏನಾದರೂ ಮಾತಾಡು ಅಂದರೆ, ಐ ಕ್ಯಾನ್ ಫೈಂಡ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಟಾಕಿಂಗ್ ಓವರ್ ರೊಟೇಷನ್ ಮೋಷನ್ ಆ್ಯಂಡ್ ರಿಜಿಡ್ ಬಾಡಿ ಡೈನಾಮಿಕ್ಸ್ ಫಾರ್ ಅವರ್ಸ್ ಟುಗೆದರ್. ಆದರೆ ಯಾರಿಗೂ ಒಂದು ಬುಗುರಿ ಆಡ್ಸೋಕ್ಕೆ ಬರಲ್ಲ. ರೊಟೇಷನಲ್ ಮೋಷನ್ ಬಗ್ಗೆ ಏನೇನೋ ತಿಳ್ಕೊಂಡಿದ್ದಾರೆ, ಬುಗುರಿ ಆಡ್ಸೋಕ್ಕೆ ಬರಲ್ಲ ಅವ್ರಿಗೆ. ಬುಗುರಿ ನೋಡೇ ಇಲ್ಲ ಎಷ್ಟೋ ಜನ, ಬುಗುರಿ ನೋಡೇ ಇಲ್ಲ, ಗಾಳಿಪಟ ನೋಡೇ ಇಲ್ಲ. ಹೀಗೆ ಅಬ್ಸರ್ವೇಷನ್ಸ್ ಹಿಂದೆ ಬೀಳ್ತಾ ಇದೆ, ಪುಸ್ತಕಕ್ಕೆ ಜಾಸ್ತಿ ಬೆಲೆ ಬರ್ತಾ ಇದೆ. ಬಟ್ ಸೈನ್ಸಲ್ಲಿ ಅಬ್ಸರ್ವೇಷನ್ಸ್ಗೆ ಜಾಸ್ತಿ ಬೆಲೆ ಬಂದು ಅದರ ಮೇಲೆ ಪುಸ್ತಕ ಒಂಚೂರು ಸಪೋರ್ಟಿವ್ ಏಜೆನ್ಸಿ ಆಗಿ ಉಳ್ಕೊಂಡ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಸು ಸಿಮ್ಯುಲೇಟ್ ಆಗುತ್ತೆ, ಈಸಿ ಅನಿಸುತ್ತೆ. ಒಂದು ಪ್ರಾಬ್ಲಮ್ ಓದಿದ್ರೆ, ನೀವು ಫಿಸಿಕ್ಸಲ್ಲಿ ಒಂದು ಪ್ರಾಬ್ಲಮ್ ಓದಿದ್ರೆ ಅದ್ರದ್ದು ಒಂದು ಇನ್ಸೈಟ್ ಐಡಿಯಾ ಸಿಗುತ್ತೆ. ಯಾವಾಗ ನೀನು ಅದನ್ನು ಅಬ್ಸರ್ವ್ ಮಾಡಿದ್ದಾಗ ಅಬ್ಸರ್ವೇಷನ್ ಪ್ರತಿಭಾನ್ವಿತ ಸ್ಟೂಡೆಂಟ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ 2018 ಬ್ಯಾಚ್ನಲ್ಲಿ ಒಂದು ರಾಹುಲ್ ಸಂಕನೂರ್ ಅಂತ ಹೇಳಿ IAS ಟಾಪರ್, ಕರ್ನಾಟಕಕ್ಕೆ IAS ಟಾಪರ್, ಅವನು ಯಾರು ಸ್ಟೂಡೆಂಟ್ ಅಪ್ಪ ಅಂದರೆ ಸರ್ ಸ್ಟೂಡೆಂಟ್. ಹೀಗಾಗಿ ಸ್ನೇಹಿತರೆ, ಸರು ನೀವು ಭಾಳ ಪ್ರಾಕ್ಟಿಕಲ್ ಅಂತ ಹೇಳ್ಕೊಡ್ತಾರೆ, ಅದಕ್ಕೆ ರಾಹುಲ್ ಸಂಕನೂರು ಸಾಕ್ಷಿ. ಅದಕ್ಕೆ ಮಕ್ಕಳೇ, ಈಗ ಸೆಷನ್ ಶುರುವಾಗ್ತಾ ಇದೆ. ಚಂದ್ರಶೇಖರ್ ನಮ್ಮ UPSC ಮಾಸ್ಟರ್ ಟ್ರೈನರ್, ಇವರು ನಿಮಗೆ ಮ್ಯಾಥಮೆಟಿಕ್ಸ್ ಶಾರ್ಟ್ಕಟ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತಾರೆ. ಈ ಶಾರ್ಟ್ಕಟ್ ಟೆಕ್ನಿಕ್ಸನ್ನು ಹೇಳ್ಕೊಡ್ಬೇಕಾದ್ರೆ ಯು ಬಿ ಅವೇ, ಇವು ಮುಗಿದ ಕೂಡಲೇ ಇಮಿಡಿಯೇಟಾಗಿ ಒಂದು ಕ್ವಶನ್ ಕೇಳ್ತಾರೆ, 500 rupees ಕ್ಯಾಶ್ ಆಗಿದೆ, ಯಾರು ಆನ್ಸರ್ ಹೇಳ್ತಾರೋ, ಇಮಿಡಿಯೇಟಾಗಿ ಯಾರು ಬಂದು ಆನ್ಸರ್ ಹೇಳ್ತಾರೋ ಅವರು ಅಲ್ಲೇ ಕೂಗಬೇಡಿ, ಇಲ್ಲಿ ಬಂದು ಆನ್ಸರ್ ಹೇಳಬೇಕು. ಯಾರು ಇಮಿಡಿಯೇಟಾಗಿ ಬಂದು ಆನ್ಸರ್ ಹೇಳ್ತಾರೋ ಅವ್ರಿಗೆ ಒಂದೊಂದ್ಸಾರಿ ಒಂದು ಹೋಗಿ ಚಾನ್ಸ್. There is no shortcut for passing the exam, but there are shortcuts to remember the formulas, definitions, many things. For example, STD, most of you know very well, yesterday means subscriber, run daily. STD, how it can be used for mathematics? Yes, 10 particles, right? P for proton, E for? Yes, next one? Yeah, just you can remember, right? By, like Webgayar, most of you are familiar about Webgayar. To remember about the colors of the rainbow. The same way, in mathematics also you have many shortcuts. And many of you are allergic with mathematics. Am I right? Yavaga it complete, yavaga it will be over. But there are shortcuts are there. For example, what is the value of sine zero? Sine zero is? Zero. Cos zero? Tan zero? Tan zero? Zero. How to remember this? Sine zero is zero, cos zero is one, tan zero is zero. But don't ask me whether to move left to right or right to left. It's one and the same. Sine zero is? Zero. I follow. Cos zero? One. Tan zero? Zero. Am I right? Right. How many tables you have to have? ನೀವು ಎಷ್ಟು ಟೇಬಲ್ ತರೋ ಇದ್ರೆ ನನಗೆ ಗೊತ್ತಿಲ್ಲ. ಐ ಆಮ್ ತರೋ ವಿತ್ 3 ಟೇಬಲ್ಸ್. ಯಾವ ಟೇಬಲ್ಸ್ ಅಂದ್ರ, ಡ್ರೆಸ್ಸಿಂಗ್ ಟೇಬಲ್, ಡೈನಿಂಗ್ ಟೇಬಲ್ ಆ್ಯಂಡ್ ಟೈಮ್ ಟೇಬಲ್. ಟೇಬಲ್ಸ್ ವಿಲ್ ಸುಲ್ ಬಿ ತರೋ ಇದ್ದೆ, ದನ್ ದ ನಂಬರ್ಸ್ ವಿಲ್ ಪ್ಲೇ ವಿತ್. ವಾಟ್ ಅಬೌಟ್ 5×7 = 30 ಸರ್? 1 7 = 7, 2 7 = ಇಟ್ ಇಲ್ಲ, 5 7 = 35 ಶುಡ್ ಕಮ್, 12 13 = 156, 9 8 = 72, it should come spontaneously. You should start telling the tables in the reverse. For example,
10 8s are 18, 9 8s are 72, 8 8s are 64, 7 8s are 56, 6 8s are 48, 5 8s are 40, 4 8s are 32, 3 8s are 24, 2 8s are 16, and 1 8s are 8. Yes, sir. You will be able to tell any number. But many times we are related with the table. Sir, I am buried. More tables become buried, but don't ask me. Am I right? Why? Please tell, start telling the tables in the reverse. Then the numbers will play with you. Fine. Similarly, what about the value of sin 90? Right. Remember, sin 90 is equal to God. God is unique. God is unique. Sin 90 is 1. Cos 90? 0. Number of enemies should be 0. Cos 90 is equal to number of enemies, which is equal to 0. Tan 90? Right. Actually, we call it as infinity. That is, number of friends in Facebook. You are all addicted with the mobile. Right, Facebook, every day you are going on adding. Am I right? Right, let us repeat again. What is the value of sin 90? God, which is equal to 1. Cos 90? 0. It's number of enemies. Tan 90? Not defined, or normally we call it as infinity. In tension level we call it as not defined, but in general we call it as infinity. Right now. What about sin 45? 1 by 2. Sin 30? Right, let us see the PowerPoint. 1 minute. Madhu. There are 12 questions, 12 marks out of 18 marks has been asked from trigonometry. Many students are failing in trigonometry, thinking that it's very difficult. Sin is nothing but, what is the ratio of sin? Opposite side by? Hypotenuse. Cos is? Tan is? Right, you can remember this way. You are well versed. Sin is come first, cos second, and tan is third. So remember this way. O, A, O. O, A, O. Right, but inform at home, you are not doing karate exercise. Right, O. O represent opposite side by? Hypotenuse. Cos represent? Adjacent side by hypotenuse. Tan represent? Opposite side by adjacent. At the same time, reverse, let us see. Cosecant, go in the reverse order. Hypotenuse by opposite side. Secant is? Cot is? Good. Next, second slide. What's the reciprocal of sin theta? Reciprocal. Reciprocal is just cosecant theta. See that. Sin theta reciprocal is cosecant theta. What is the reciprocal of cos theta? Secant theta. What is the reciprocal of tan theta? What is sin theta by cos theta? What is cos theta by sin theta? See the simple diagram where you can remember all these things. Right, let us repeat again. What is the reciprocal of sin theta? Cosecant theta. What is the reciprocal of cos theta? What is the reciprocal of tan theta? Next, just observe carefully. What is the product of sin theta and the cosecant theta? 1. You can look at this 1. Opposite side, if you multiply, it will give the result as 1. Sin theta into cosecant theta is nothing but 1. Similarly, cos theta into secant theta is 1. Tan theta into cot theta is 1. What is cot theta in terms of cos and sin? Right. Remember, note down this simple diagram. It will be more useful for you. Opposite of sin theta, reciprocal of sin theta is cosecant theta. Reciprocal of cos theta is secant theta. Reciprocal of tan theta is cot theta. Sin theta into cosecant theta is 1. Cos theta into secant theta is 1. Tan theta into cot theta is 1. The same thing. What we are told. Sin theta is equal to 1 by cosecant theta. At the same time, cross multiply sin theta into cosecant theta is 1. Cos theta is equal to? Cos theta is equal to? 1 by secant theta. If you cross multiply, cos theta into secant theta is 1. Tan theta is reciprocal of? Cot theta. Tan theta into cot theta is 1. Next.
I referred in the beginning itself. Sin 0 is? Cos 0 is? Tan 0 is? How to remember? Both sides are equal and the nose, right? You can say the eyeball is the shape of, you can consider as it is a spherical shape, but you can consider as 0, right? Because the front appearance is 0. Similarly, sin 90, 1. Cos 90, tan 90. Sin 90 is equal to God. Cos 90 is number of enemies. Tan 90, infinity. There are 6 one more questions. Definitely can expect 1% based on this complement triangle. First, let's see what is my complement triangle. What is my complement triangle? Sum of two angles will be 90 degree. Right. If one angle is 50, what is the other angle? 90 minus 50, 40. If one angle is 30, 60. Right. Many students, what I have seen in my 35 years of experience, they used to buy her. Yet of a complement triangle, Gutila sir, one teacher is there, formula, Kelpatro, is an apply modia. Right? What is the complement of 50 degree? 90 minus 50. What is the complement of 30? 90 minus 30, that is 60. What is the complement? Which angle is complemented to itself? 45 degree. 90 minus 45. What is the complementary angle of theta? That's why it is called as complementary angle. Right. If we add these two angles, you will be getting 90 degree. You will be getting 90 degree. Right. See the complementary angle. Sine of 90 minus theta is? Sorry. Remember, sine and cos are related in complementary angle. There is a formula. There are three important identities are there. Sine square theta plus cos by theta is equal to 1. Right, remember this way, in India, only one Supreme Court. How many Supreme Courts are there? S for sine, C for cos. Sin square theta plus cos by theta is equal to 1. So similarly, find your own other identities. 1 plus sin square theta is secant square theta, and 1 plus cos by theta is cosecant square theta. Similarly, sine and cos are complementary to each other, cos and sine are complementary to each other, tan and cot are complementary to each other, cot and tan, similarly cosecant and secant and vice versa. Right, what about, right, I have seen many students, they used to confuse. When you have to apply complementary angles, for example, it is given sine 40 degree, cos 50 degree, sin 40 degree, cos 50 degree, where you have to apply complementary angle? Right, remember, complementary angle you have to apply when the angle is more than 45. Please remember, if there is no odd and cos rule, you have to apply only this. But numerator, less than 45 degree retain as it is, more than 45 convert in terms of complementary angle. Similarly, denominator also, less than 45 retain as it is, more than 45 degree, apply complementary angle. You can expect 1% from using complementary angles and related ideas. Next. One or two problems related to complementary angles. If tan A is equal to cot B, you have to prove as A plus B is 90 degree. As such, if you take, you cannot take, because left hand side tan is there, right hand side cot is there, therefore you cannot apply that concept. Either apply left hand side or right hand side complementary angle. Since angle is not mentioned, right, A may be 40 or A may be 50. One side retain as it is, another side apply complementary angle. Look at this, tan A is equal to cot B, the given result number 1. Right now, by complementary angles, tan A left hand side and converting in terms of complementary angle. What is complementary angle of tan A? Cot 90 minus A. Cot 90 minus A. As you know very well, things which are equal to the same thing are equal to one another. Therefore, you can compare cot B is equal to cot of 90 minus A. Cot and cot, just drop it. B is equal to 90 minus A. Therefore, A plus B will become 90 degree. Remember, one, two more questions is guaranteed based upon complementary angles.
one two more percent is guaranteed based upon this type, right? Don't miss it. I have seen many students, they used to come out of that exam, except trigonometry, I had done all the questions. Trigonometry is a beautiful chapter. You can take left hand side, you can go as right hand side. You can take right hand side, you can go as left hand side. And you can take left hand side, simplify, right hand side, simplify, and both are equal, you can bring it. Am I right? Your teacher might have taught, take left hand side, whichever you feel easy, you can take, go for it. There is no hard and fast rule that you have to take, prove that, right? It will be given. Take LHS towards RHS, or take RHS towards LHS, or simplify LHS, simplify RHS, equation 1 and 2, both are equal, therefore left hand side is equal to right hand side. Next. Another important problem based on complementary angles. Sin 3a is equal to cos of a minus 26, then find the value of a. Sin 3a is equal to cos of a minus 26, which is given, considers the first result. But sin 3a, left hand side I am converting, sin 3a is equal to cos of 19 minus 3a. Therefore, compare this to RHS, right hand side. While comparing, you will be getting drop cos on either side. A minus 26 is equal to 19 minus 3a. That is, you can shift a in one side, numbers on the other side. 4a is equal to 90 plus 26. Therefore, a is equal to, you will be getting 29. Many students, I have seen, they know how to solve the problem, but they are not aware of how to verify that answer. After getting a is equal to 29, supply a is equal to 29. 3 into 29, what is 3 into 29? 3 into 29, 87. Sin 87 is equal to cos 29 minus 26, cos 3, correct? Based on complementary angle, sin theta is equal to cos of 19 minus theta. Next one. Next, another problem in arithmetic progressions, often students getting confusion between number of terms and nth term. Nth term is defined as an, number of terms is defined as n. Number of terms will be always positive, but nth term can be negative or positive. Right, there is a formula here. Nth term of arithmetic progression is equal to a plus n minus into d. How to find number of terms? What I have seen, what I have observed in my vast experience, while shifting one term to left side or right side, students used to commit mistake, naturally the whole problem goes wrong. So to bring that difficulty into easy level, the formula has been defined. An, you can bring this a to the left hand side, n minus 1 into d. But we require, right, an, that is n minus 1 into d is equal to an minus a. N minus 1 is equal to, you can bring it down, an minus a by d. Therefore, n is equal to an minus a by d plus 1. What is n represent? An? An. N the term, a? D? How will you find common difference? Just you can remember, second term minus first term, or third term minus second term, or remember DSP. DSP. D is different, S is any succeeding term, P is any preceding term. DSP. D is equal to difference, D is difference, S is any successive term, and P is nothing but its preceding term. Next. One small problem just I have taken here. The numbers are given 102, 105, 108. The dead end number is 324. Now, how many terms are there? How many terms are there? Here, what is the value of A1? A1 is 102. A1 or A is 102. What is 324 represent? AN. What is the common difference? 3. Common difference is 3. How many terms means whether you have to find N or AN? N. Right. I have made use of the formula. N is equal to AN minus A by D plus 1. What is AN here? 324. 324 minus 102. That
that is nothing but table 2 by 3 plus 1, that is nothing but 74 plus 1, that is nothing but 75, therefore number of terms will become 75. So remember, what is the formula of n? N is equal to a n minus a by d plus 1. Next. Next, another important question in arithmetic progressions, there will be two terms will be given and in between some gaps will be given. Actually it is a one mark question, but what I have seen the students, they should write like 2 marks or 3 marks, so much of information. Like see that easy way of remembering, 12 is given, how many gaps are given? 4 gaps. What is the last number? Right. When 4 gaps are given, when the numbers are in AP, you take it as 5D. How many D you have to take? Right, why 5D will come? There are 4 gaps, beginning at the tail end, there are 2 numbers are given. Therefore, naturally, 1D, 2D, 3D, 4D and 5D. 5D represent 42 minus 12. What is 42 minus 12? 30. 5D is equal to 30. Therefore, what is the value of D? 6. Once you get the value of D, 12 plus 6, 18 plus 6, 24 plus 6, 30 plus 6, 36 plus D, 36, 42. But what is the method you are doing it? For one more question, you used to take this is AN, this is A1 is 12, then you will write 1, 2, 3, 4, 5, A6 is 42. It goes on right, all the things. Please remember, the number of steps which you are going to write, which is going to spoil your marks. Sufficient steps are required. For 1 mark question, in 2 or 3 lines, you should be able to come out with that answer. Okay, next is coordinate geometry. Area of triangle. You are well versed about. What is area of triangle? Half sigma x1 y2 minus y3. Y2 minus y3. Half. The expanded form is given x1 y2 minus y3 plus x2 y3 minus y1 plus x3 y1 minus y2. This is given. You have to find the area of triangle with vertices R. Minus 5, minus 1, 3, minus 5, 5, and all of you know very well how to solve the problem. You have to know it in a minus 5 into minus 3, students used to write minus 15, some other different answers because the confusion with the sign. When you simplify, you will be getting 32. How to go ahead shortcut for this? Area of triangle is equal to half x1 minus x2, x2 minus x3. y1 minus y2, y2 minus y3. Supply the values. Here, half, right, x1 value is minus 5, x2 value is minus 3, so you will get minus 8. Here, 3 minus 5 is minus 2, minus 1 plus 5. What is minus 1 plus 5? 4. Minus 5 minus 2? Minus 7. But please be aware, the last step, because it is one higher level problem. This half written as it is, minus 8 into minus 7. What is minus 8 into minus 7? 56. But before multiplying this way, you put one minus. Before multiplying the other diagonal wise, put one minus. Minus 4 into minus 2, how much? Plus 8. So 56 plus 8 is 64. So this way of solving the problem, will not require not more than half a minute. In 30 seconds in your final body, you can easily verify your answer. Next. Here, if you check body confused on the area of the perimeter of the body confused. Perimeter another list of the area of the area. If two triangles are similar, area of triangle ABC by area of triangle PQR is equal to. What is the value? Area of triangle ABC by area of triangle PQR? AB square by? Sound batta illa?
AB square by PQ square is equal to? Is equal to? Fine. This you are familiar. Around 99% of the students are familiar with this, but whereas the latter part, the students are not familiar. But the questions are framed based upon perimeter. Right? Perimeter of triangle ABC, my perimeter of triangle PQR is equal to, say that only side, here you are taking squares, just to drop the squares. AB by PQ is equal to BC by QR is equal to AC by PR. Not only this, you can add all this. AB plus BC plus AC by PQ plus QR plus PR. What is the difference between area, ratio of area and ratio of perimeter? Area you have to write squares. Perimeter, just only base you have to write. Don't write the power 2. This is another interesting question. A quadrilateral which is circumscribed by a circle, then the sum of opposite sides are always equal. Sum of opposite sides always equal. Remember, what do you call AB for a circle? AB for a circle? Tangent. What is the property of tangent? From an external point, how many tangents can draw? Two. What is the length of those two tangents? Equal. See that here, A, B, C, D are external points for the circle. From the external points, we can draw two tangents up to this, that's all. So similarly, here also equal, right? Whenever the length of AB and BC are given, right? AB plus BC is equal to? AB plus BC is equal to? AD plus BC. Sum of opposite sides. Is equal to sum of other pair of opposite sides. Remember, sum of opposite sides is equal to other pair of opposite sides. Right? What is the difference between? Complex. That is not a bit fast. Distribution of the error. Sum of opposite sides of what is the difference between inside circle and circumscribed circle? What is the difference between inside a circle and circumscribed circle? Say that again, another important question, you have to find the area of, perimeter of triangle AP2. What do you call AB and AC? AB and AC are? Tangents. Tangent drawn from the external points are equal. AB is equal to AC. Therefore, perimeter of APQ is equal to either twice of AB or twice of AC. Next. Last slide. Next. Probability. I have seen the students. They used to find the answer. Property of any event lies from 0 to 1. 0 to 1 is the range. Range of property is 0 to 1. It cannot be less than 1. It cannot be more than 1. But the answer source, the students used to get 3, 4 like that. Please remember, the range of property is 0 to 1. And the property of favorable and property of against is always 1. ಅನುಭವ ಹೊಂದಿರುವಂತಹ ನುರಿತವಾದಂತಹ ಉಪನ್ಯಾಸಕರು ಇವರಿಂದ ಈಗ ರಸಾಯನಶಾಸ್ತ್ರ ತರಗತಿ. ಹಲೋ, ಉಸಿರಾಟ ಗಾಳಿ ಇಲ್ವಾ? ಗಾಳಿ ಇದೆಯಾ?
the subject chemistry. So if you come across a chemistry, so one of the branch in science, right? Are you right? Yes. So if you take the chemistry, first we have to come to know that what is chemistry. So what is chemistry? Chemistry means what? So yes, chemistry is nothing. Chemistry is nothing. Chemistry is everything, right? You are happy? Yes. Without chemistry, we can't. Are you happy? Without chemistry? Are you? Can anybody? Yes, the chemical reaction takes place. Even you're sitting in your place, the chemical reaction, knowingly or unknowingly, they will take place. What is that? So you're sitting in your seat, right? Right? Yes. So are you breathing? Yes? Yes. The chemical reaction takes place. Yes, we are breathing. So which the gas is going inside in your body? Which gas? Yes. What goes up? Yes. What are all those? What are all those things we got in chemistry? What we call elements, right? We got is element. In the elements and the carbon. So if you come across how many elements are there? How many elements are there? Yes, totally there are 180 elements are there. 118 elements are there. Yes, so if you take the 118 elements, how many are naturally occurring elements? Yes, totally there are 94 naturally occurring elements. 11 of 24 elements are artificial mix matter. Right? Yes. So, if all of them are very moving, then very very shallow in the mandu, all of them are assembled. Oh, yes. All of them are assembled. Yes. All of them are assembled. Yes. All of them are morning one way, all of them are load way. So, all of them are registration marks. All of them are like that. So, ಈಗ ಒಂದು ಒಂದು ಪರ್ಫೆಕ್ಟ್ ಒಂದು ಸಿಸ್ಟಮ್ಯಾಟಿಕ್ ಒಂದು ರೋ ಅಲ್ಲಿ ಒಂದು ಕಾಲಮ್ ಅಲ್ಲಿ ಎಲ್ಲ ಕುತ್ಕೊಂಡಿದ್ದೀರಾ? ಎಸ್ ಎಸ್. ಫಾರ್ ಎಕ್ಸಾಂಪಲ್ ಅರ್ಷಿತಾ, ಅರ್ಷಿತಾ ಯಾವ ರೋ ಅಲ್ಲಿ ಇದೆಯಮ್ಮ? ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್. ಸೊ ಯಾವ ರೋ ಅಲ್ಲಿ ಇದ್ದಾರೆ ಅವರು? ಸೆಕೆಂಡ್ ರೋ ಫಿಫ್ತ್ ಆ ಪ್ಲೇಸ್ಗೆ ಕೂತಿದ್ದಾರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿ. ಸೊ ಲೈಕ್ ಸಿಸ್ಟಮ್ಯಾಟಿಕ್ ಬಿ ಅಲ್ಲಿ ಒಂದು ಅರೇಂಜ್ಮೆಂಟ್ ಆಗಿದೆ. ಸೊ ಲೈಕ್ ದಿಸ್ 118 ಎಲಿಮೆಂಟ್ಸ್ ಆರ್ ಅರೇಂಜ್ ಸಿಸ್ಟಮ್ಯಾಟಿಕಲಿ ಇನ್ ಅ ಟೇಬಲ್. So that table we call it is what? Yes. Call it is my periodic table. So what is that periodic table? The periodic table is nothing but what? It is mainly focus. What? The chemical elements. In other focus matter, chemical elements, they are systematically arranged based on their atomic number, according
it represents, it is having its specific properties and structure, right? How the correct are elements the no elements is a substance which is made entirely of one type of an atom, so that we call as what an element. So now we have a plan already is a sensitivity, so in a March again we example that at least not the periodic table only 118 elementally at least some give element and buy it pata 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 and the table it is as a type you tables alla hege kalkondre mamma hege kalkondre yes what had madidra chennagi yes so how to remember that how to memorize that hagadre nam hege adana nenpadhi kodu so chemistry ni vanko tira mamma it is always ella kelovara entartha it is always evaporating subject olalai subject vega havi agobudutte martho budutte yes it's right I think 90% or 99% you are agree auda no illa yake if you satata abhyasa madidre yavudu kuda martho hogke sadhya illa andre kelavandu hint galna nave en madbeku nenpadu ikkodu so hagadre 1 inda 20 elements na ಈಗ ನಾವು ಕಲ್ಪೋಣ ಆಸ್ ಇಸ್ ಶಾರ್ಟೆಸ್ಟ್ ಮೆಥಡ್ ಆ್ಯಂಡ್ ಒನ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ ಒಂದು ಸಾಂಗ್ ಇಂದ ನಾವು ಹೇಗೆ ಈ ಎಲಿಮೆಂಟ್ಸ್ ನ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಈಗ ನಾವೆಲ್ಲರೂ ಕಲ್ಪೋಣ ಹೌದಾ ಕಲ್ಪೋಣ ಸಾಂಗ್ ಹಾಡಪ್ಪಾ ಸೊ ನಾವು ಲೆಟ್ ಅಸ್ ವಾಚ್ ಹೌ ದ ಪೀರಿಯಾಡಿಕ್ ಟೇಬಲ್ ಸೊ ಪೀರಿಯಾಡಿಕ್ ಟೇಬಲ್ ಹೌ ಇಟ್ ಇಸ್ ಲುಕ್ ಸೊ ದ ಪೀರಿಯಾಡಿಕ್ ಟೇಬಲ್ S block, P block, D block, and the F block. Total it is having 4 blocks. So how many elements are there? So 94 elements occurs naturally. There are totally 118 elements in the periodic table. And who is the father of the modern periodic table? Yes, yes. Mendel. Very good. So if you come across a very important, just now I told children, and you are arranged like a row and a column. So as old as it is, here also in the periodic table the elements are arranged in a row as well as a column. So how to remember that? So please look here, it is having the modern periodic table has 18 vertical columns. See, like this 18 vertical columns, so that we call as what? Groups. What we call? Groups. 18 vertical columns we call group. So we have the short form to remember that V C G. V for C for G for yes. So if you come across the roll periods, how many periods are there? So totally there are 7 horizontal rows known as periods. So 1, 2, 3, 4, 5, 6, 7. So that totally we call the periods. So totally how many periods are there? 7 periods. So 7 means and they are arranged in horizontal row. The short form is HRP. HRP means what? H means? R means? P means? So HRP is how much in periodic table? 7. Then BCG? Elements from 1 to 10 with a beautiful song. Let's start now. So is the modern periodic class they has follows the physical and the chemical properties of the elements or the periodic function of the atomic numbers. So now we start the song. See, look here, it is very a beautiful song to memorize the elements from the number 1 to 10. Nodi periodic table iranta elements 1 rinda 10 tanaka hege naavu nenpalli ittkolakke sadhya. So adukku ondu song ide makla. So in that the first
alphabet represent that element. Got it? Shall we now? Yes. The first, hi.
once again, please, children. So tell me the headlines. Sonia, Venetia, Catalina, Sima, Process, Chandler, Lori, Arna, Gretchen, Gretchen. Yes, very good. So I will tell the song, so please tell the elements. Sweet. Mother. Elegant. Sister. Papa. Steam. Care. Night. Pussy. Cat. Yes. How is the song? Yes. Shall we sing the song? So 1 in the 10, without seeing, please tell me the song. Hi. Hello. Hi. Yes, very good. So please, children, once again. Yes, very good. Yes, so I will ask na naniga song alle ekne neevu yavdu anta helbe. Sweet. Papa. Hi. Hello. Night. Mother. Spot cash price for that. Got it? So last, we will finish this.
ಬಸ್ಸು ನಮ್ಮ ರಸ್ತೆ ಸಾರಿಗೆ ಬಸ್ಸು ಚಲಿಸುವಾಗ ಕೊಡಬಹುದು ಯಾರಿಗಾದರೂ ಕಿಸ್ತು.
ಪುತ್ರರುಗಳಿದ್ದ. ಒಂದು ಕಿತ್ತಳೆ ಹಣ್ಣು, ಒಂದು ಮೋಸಂಬಿ, ಒಂದು ಸೇಬು, ಒಂದು ಡಜನ್ ಬಾಳೆಹಣ್ಣು. ಈಸ್ ಕರೆಕ್ಟ್ ಮ್ಯಾಥಮೆಟಿಕಲಿ, ಈಸ್ ಕರೆಕ್ಟ್. ಕ್ರೀಮ್ ಫೆಸ್ಟಿವಲ್ ಟೀಚರ್ ಕೇಳೋರು ಏನ್ ಕೇಳಬೇಕಾಗಿತ್ತು, 15 ಹಣ್ಣುಗಳ ಹೆಸರನ್ನು ಬರೆಯಿರಿ ಅಂತಕ್ಕಾಗಿದ್ದು. ಇವನು 3 ಬರ್ದ, 1 ಡಜನ್ ಬಾಳೆಹಣ್ಣು ಬರ್ದ. ದಟ್ ಈಸ್ ಒನ್ ಪಂಡಿತಿ. ಹಿಯರ್ triangle, this is 60 degrees they have shown, this is 50 degrees they have shown. X, find X, find X. Find the value of X or find the angle X, then the question would have been correct. Next thing, there was a question, what is limit extending to 0 of sin X by X? What is limit? Of course, in Villa Antakarate, Mundil Varsha Kalitira, when you come to PUC, then I will teach you. Limit extending to 0 of sin X by X, what he has done? He has cancelled this. Sin he has written, there is no limit for sin. There is no limit for sin. That means any number of amount of sin one can create, there is no limit for. Actually, this is one. There is a formula, theta tending to 0, sin theta by theta is 1. Next question. The answer what I saw was, he has started from year 3A. Plus 2B. Whole square. And he has said, paper is not enough to further expand. Paper is not enough to further expand. This is the answer what he has given. So these type of funny answers, every time when I correct the papers, I have seen. And one funny magic I will show you. A teacher was teaching. He was teaching division. Actually, he was division by 5. He said, when the first number won't go by that particular digit, you take the second number, he has told. This fellow, what he thought, if this is not correct, we should take this. He took this. 5 ones are 5. 0. 5 fours are 20. He got the answer 40. He took this. Here, 5 ones are 5. 2s are 5, 4s are 0. Then the teacher asked him, you multiply and show whether it is 20. He accepted it. Yes, definitely I will do it, sir, he said. Then he took 14. And to 5, 5 fours are 20, he put, 5 ones are 5, he said 20. He is logically correct. Afterwards, then teacher said, you add 14 5 times and get me 25. He started. 14, 14, 14, 14. 4 plus 4, 8. 8 plus 12, 12. 16, 20, 21, 22, 23, 24, 25. Teacher got, yes. Yes, I think I must have got mad. Student is correct, he went away, simply he went away. So this is what has happened. And in one particular question, teacher had asked, simplify root 5 by 5.
he has done, he has put the answer right. This is the answer he has put. He has cancelled this and he has put the answer. Logically, he is correct. They should have said, what is the value of this? Then the things would have been right. So again, I am telling you, mathematics is a very interesting subject and humor can be created in mathematics. And there is also a saying, who knows mathematics, who is good at mathematics can lead a happy life and also very humorous. I think you can see many mathematics teachers are always humorous. Humorous, you can find out the humor in mathematics. That is why mathematics you should, and in every day life you require mathematics. Right from the morning, how much you have to prepare, what is the ingredients, how much grams you have to put in, how much milk you have to get in. Right from the day, you see, you know, you have to learn mathematics, and mathematics is required. Such is the subject. Only one thing I will tell you, trigonometry when you learn, already morning, Professor Chandrasekhar has told everything. Sin x is opposite side of hypotenuse, but my way is, there is another way to remember very easily, exclamations, English exclamations, of if you say it is sin theta, of if you say it is cos theta, OA if you say it is tan theta, see O, opposite side by hypotenuse, of is cos theta, O is sin theta, OA is tan theta. Ulta, O is cosecant theta, Ha is secant theta, AO is this is cot theta. So this way you can remember, please practice, 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 and you can make up marks of mathematics for the other subjects. If you are not good at chemistry, if you are not good at biology, at least you can make up the marks, what you get, 100 out of 100 if you take, there if you have scored some 70, this 30 marks is made up actually in mathematics. That is the way you can get 100 out of 100. Either 0 or 100 out of 100 is mathematics beauty. So please, I want all of you to get, take it seriously, study well, practice, 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 try to take 100 out of 100. This is the only subject where you can score 100 easily. Thank you all. Okay, sir, now tumba, thanks to 40 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ, ಅದಕ್ಕೆ ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಆರ್ ಎನಿ ಸಬ್ಜೆಕ್ಟ್. ಯುವರ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ದಟ್ಸ್ ಆಲ್ ಮಕ್ಕಳೇ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ದಟ್ ಈಸ್ ದ ಶಾರ್ಟೆಸ್ಟ್ ಮೆಥಡ್. ಅದಕ್ಕೆ ಸರ್ವೇ ಸಾಕ್ಷಿ. ಹಾಗಾಗಿ ಸರ್ಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಚೇತನ ಕಾಲೇಜಿನಲ್ಲಿ ಸರ್ ಮ್ಯಾಥಮೆಟಿಕ್ಸ್ ಅನ್ನ ತಗೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಕ್ಕಳೇ, ನೆಕ್ಸ್ಟ್ ಸೆಷನ್ ಬಯಾಲಜಿ ಸೆಷನ್, ದಟ್ ಈಸ್ ಓನ್ಲಿ 20 ಮಿನಿಟ್ ಸೆಷನ್. ಆಫ್ಟರ್ವರ್ಡ್ಸ್ ಒಬ್ರು ಇಂಟರ್ನ್ಯಾಷನಲ್ ಮಾಸ್ಟರ್ ಟ್ರೈನರ್ ಸುನೀಲ್ ಅಂತ ಬರ್ತಾ ಇದ್ದಾರೆ. ಅವರು ನಿಮಗೆ ಜೋಕ್ಸ್ ವಿತ್ ಯುವರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಜೋಕಿ ಸೆಷನ್ ಕಂಪ್ಲೀಟ್ಲಿ. ಆಫ್ಟರ್ವರ್ಡ್ಸ್ ನಾವು 1:30ಗೆ ನೀವು ಕ್ಲೋಸ್ ಮಾಡ್ತೇವೆ, ಲಂಚ್ ಕೊಡ್ತೇವೆ. ಮಕ್ಕಳೇ, ಲಂಚಲ್ಲಿ ಬಿಸಿ ಬಿಸಿ ಲಡ್ಡು ಇದೆ, ಲಡ್ಡು ತಿನ್ಕೊಂಡು ನೀವು ಮನೆಗೆ ಹೋಗ್ಬೋದು. ಆಮೇಲೆ ಕ್ವಿಜ್ ಇದೆ, ಕ್ವಿಜ್ ಓನ್ಲಿ 42 1 ಅವರ್. ಮಕ್ಕಳೇ, 50 ಕ್ವಶನ್ಸ್ ಇರ್ತದೆ. ನೀವು ಎಲ್ಲಿ ಕುಳಿತಿರ್ತೀರೋ ಅಲ್ಲಿ ಎ ಬಿ ಸಿ ಡಿ ಸೀರೀಸ್ ಇದೆ, ಅಲ್ಲೇ ಬರ್ತದೆ. ಜಸ್ಟ್ ಯು ಹ್ಯಾವ್ ಟು ಫಿಲ್ ಓ ಎಂ ಆರ್, ದಟ್ಸ್ ಆಲ್. ಆ ಓ ಎಂ ಆರ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದೆ, ನೀವು ಡಿಸೈಡ್ ದ ಪ್ರೈಸಸ್. ಓಕೆ ಮಕ್ಕಳೇ, ಈಗ ನೆಕ್ಸ್ಟ್ ಸೆಷನ್ ಬಯಾಲಜಿ ಮೇಡಮ್ ಸೌಮ್ಯ ಅಂತ ಹೇಳಿ ನಮ್ಮ ಬಯಾಲಜಿ ಫ್ಯಾಕಲ್ಟಿ ಸೌಮ್ಯ ಮೇಡಮ್ ನಿಮಗೆ ಅವರು 20 ಮಿನಿಟ್ಸಲ್ಲಿ ನಿಮಗೆ ತಮ್ಮ ಅಮೂಲ್ಯವಾಗಿರತಕ್ಕಂಥ ಜ್ಞಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಸೌಮ್ಯ ಆರ್ ಗೌಡ ಅಂತ ಹೇಳಿ, ಶೀತ ರಿನೌ ಬಯಾಲಜಿ ಫ್ಯಾಕಲ್ಟಿ. Okay, then let's start. So first
where it will be continuously circulating in our body. First of all, yeah, fluid helpera. Blood, okay. Amalan. Lymph, excellent. Amalan. Okay, let me tell you. That's called ECF. You know what is ECF? No? Yes or no? Very good. That is called extracellular fluid. So what do you call that? Yes, it is a pyro. Very good. Between the spaces of the cell, it is there. So E more fluid, not quaternary, continuous flow after that, and that we call it as what? Circulation. You got the definition right? Okay. Could you tell me who is the first scientist who talked about and who discovered about circulation? Very good. William Harvey. William Harvey, you saw that. Okay. When I say it, next you put it. Okay. Well, it's William Harvey. Is that clear with this? Well, now, I'm going to that. What are the composition of the components of circulatory system? Because okay, blood vessel and heart. Okay, next slide. Next. Okay, previous. Now have a look here. A simple question for y'all. You could see here a pyramid-like muscular structure. What do you call that? What? Sorry, it is called papillary muscle. What do you call that? Hello.
If you donate money, what you can give?
next slide. Next, next. Okay, okay, previous. Now, I'll just brief over the well. Could you say which is the largest blood vessel? Faster. You always know that towards the right side you have oxygenated blood or deoxygenated blood. Very good. It is what? Deoxygenated blood. Towards the left side you have what? Perfect. When you draw a diagram, your right hand will be the left part of the heart. Please, students, don't forget this, because the whole concept goes wrong. And your left hand will be what? Right part of the heart. While you draw a diagram, your right hand will be the left part of the heart. Your left hand will be what? Right part of the heart. Is that clear? So always the impure blood passes to what? Pulmonary artery, goes to what? Lungs. For oxygenation or purification. Which wall will be very thick? The walls of heart, especially the ventricles, will be very thick. You know why? You know why? Because it will collect, pump the blood, right? That's why the wall of ventricle will be very thick compared to the wall of what? Atrium. So you have to use the word atrium, which will be quite very, very thin compared to ventricles. Among this, you have a valve here. Could you see this? What do you call that valve? Semilunar valve. What do you call this? What's the function of semilunar valve? It prevents what? Backflow of what? Blood. And you have a valve present between right
present at the inferior vena cava is? Nobody? Nobody? Louder. Nobody? Okay, I only tell that. It's called eustachian valve. What do you call that? Eustachian valve is present at the what? Superior portion of inferior vena cava. Clear? And there's an instrument which measures the BP. Which is that instrument which measures the BP? Yeah. ತರಗತಿಯನ್ನು ನಡೆಸಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿನಿಂದ. ನಮ್ಮ ಆಹ್ವಾನವನ್ನು ಮನ್ನಿಸಿ ಶ್ರೀ ಸುನಿಲ್ ಸರ್ ಅವರು ಈಗ ನಿಮ್ಮ ಮುಂದೆ ಸುನಿಲ್ ಸರ್. ನಮಸ್ತೆ. ಹೊಟ್ಟೆ ಹಸಿವಾಗ್ತಾ ಇದೆ, ಒನ್ಸ್ ಅಗೇನ್ ಎಲ್ಲ ಹೇಗಿದ್ದೀರಾ? ಓಕೆ, ಇಲ್ಲಿ ತನಕ ಸುನಿಲ್ ಸುಮಾರು 600,000 ವಿದ್ಯಾರ್ಥಿಗಳಿಗೆ, 8,000 ಟೀಚರ್ಸ್ ಗಳಿಗೆ, ಸುಮಾರು 350 ಹೆಚ್ಚು ಕಂಪನಿ ಎಂಪ್ಲಾಯೀಸ್ ಗಳಿಗೆ ಹಾಗೂ ಹಾಸ್ಪಿಟಲ್ ಇರೋ ಪೇಷಂಟ್ಸ್ ಗಳಿಗೂ ಪಾಠ ಮಾಡಿದ್ದಾನೆ. ಎಲ್ಲರೂ ಕೇಳಿದ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಎಲ್ಲ ಹೇಗಿದ್ದೀರಾ? ನನಗೆ ಹಾಸ್ಪಿಟಲ್ ಇರುವಂತ ಪೇಷಂಟ್ಸ್ ಗಳಿಗೆ ಮತ್ತೆ ಬೇರೆಯವ್ರಿಗೆ ಕೇಳಬೇಕು, ಎಲ್ಲರೂ ಆಲ್ಮೋಸ್ಟ್ ಒಂದೇ ಟೋನ್ ಇರುತ್ತೆ. ಚೆನ್ನಾಗಿದ್ದೀರಿ, ಒಂದ್ ಸ್ಮೈಲ್ ಇಲ್ಲ, ಒಂದ್ ಖುಷಿ ಇಲ್ಲ. ಓಕೆ, ಎಲ್ಲ ಹೇಗಿದ್ದೀರಾ? ಫೈನ್. ಹಸಿವು ಹಸಿವು ಒಳ್ಳೆ ಟೈಮ್ ಮೈ ಕೊಟ್ಬಿಟ್ಟಿದ್ದಾರೆ. ಹಸಿವು ಟೈಮ್ ಅಲ್ಲ, ನನ್ನ ಒಬ್ಬ ಸ್ನೇಹಿತನ ರೀಸೆಂಟ್ ಆಗಿ ಮೀಟ್ ಮಾಡಿದೆ. ಅವನು ತುಂಬಾ ಒಳ್ಳೆ ಸ್ಥಾನದಲ್ಲಿ ನಿಂತಿದ್ದಾನೆ. ನಾನು ಕೇಳಿದೆ, ಹೇಗಿದ್ದೆ ನೀನು, ಹೇಗಾದೆ, ಇದು ಹೇಗೋ ಸಾಧ್ಯ ಅಂತ. ಅವರವರು ಬಳಸಿದ ಪದ ಹಸಿವು. ಅದು ಯಾವ ಹಸಿವು ಅಂತ ನನ್ನ ಕಂಡ ಕಣ್ಣಾರೆ ಕಂಡ ಒಂದು ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೋಬಹುದಾ? ನಾನು ಕಾಲೇಜ್ಗೆ ಸೇರ್ಕೋಬೇಕಾದ್ರೆ ನಂದೇನು ಪರ್ಸೆಂಟೇಜ್ ತುಂಬಾ ಏನು ಚೆನ್ನಾಗಿರ್ಲಿಲ್ಲ. ತುಂಬಾ ಡೊನೇಷನ್ ಕೊಟ್ಟು ಸುಮಾರು 180,000 ಕೊಟ್ಟು ನಮಗೆ ಆಗ್ಲೇ ಅದರ ಫೀಸ್ ಕಟ್ಟಿ ನನಗೆ ಕಾಲೇಜ್ಗೆ ಸೇರಿಸಿದ್ರು. ನಾನು ಹೋಗ್ತಾರ ಕಾಲೇಜಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬ್ರ್ಯಾಂಡೆಡ್ ಶರ್ಟು, ಬ್ರ್ಯಾಂಡೆಡ್ ಪ್ಯಾಂಟು, ಬ್ರ್ಯಾಂಡೆಡ್ ಶೂಸ್ ಹಾಕೊಂಡು ಬರ್ತಾ ಇದ್ರು. ಒಂದೇ ಒಂದು ವಿದ್ಯಾರ್ಥಿ 15 ದಿನ ಆಗಿದೆ, ಒಂದೇ ಬಟ್ಟೆ, ಕಾಲಲ್ಲಿ ಸ್ಲಿಪ್ಪರ್ ಇಲ್ಲ. ಅವರು ನನ್ನ ಯಾರು ಮಾತಾಡಿಸ್ತಾ ಇರಲಿಲ್ಲ. ಯಾಕತ್ತಾ ಹೇಳುವ ಬಟ್ಟೆ ಹೇಗಿದೆ? ಅವ್ರನ್ನ ನೋಡಿ ನಮ್ಗೆ ಯಾರು ಮಾತಾಡಿಸ್ತಾ ಇರಲಿಲ್ಲ. ಒಂದು ದಿನ ಗೊತ್ತಾಯ್ತು ಆ ಮೂರ್ತಿ ಯಾರು ಅಂತ. ನಾನು ಹೋಗ್ತಾ ಇದ್ದೆ ನನ್ನ 10th batch ಆ ಇಯರ್ನಲ್ಲಿ,
ಆ ಹುಡುಗ ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನದಲ್ಲಿದ್ದ. ಎಸ್ ಎಲ್ ಸಿ ತುಂಬಾ ಬಡ ಕುಟುಂಬದಲ್ಲಿ ಇದ್ದಂತ ಹುಡುಗ, ಮಂಡ್ಯ ಜಿಲ್ಲೆ ಹುಡುಗ. 15 ದಿನ ಆದ್ರೆ ನಮ್ಮನ್ನ ತಾನೇ ಪರಿಚಯ ಮಾಡ್ಕೊಂಡ. ಹೇಗ್ ಪರಿಚಯ ಮಾಡ್ಕೊಂಡ ಗೊತ್ತಾ? ಊಟ ಟೈಮ್ಗೆ ಕರೆಕ್ಟ್ ಬಂದ. ಬಂದ್ಬಿಟ್ಟು ನಾನು ನಿಮ್ ಕಾಲೇಜ್ ನಿಮ್ ಕ್ಲಾಸ್ ನಾನು ಯಾಕೆ ಮಾತಾಡ್ಸಲ್ಲ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಏನ್ ನಿಮ್ ಮನೇಲಿ ಕಲರ್ಫುಲ್ ಏನೋ ಮಾಡ್ಕೊಟ್ಟಿದ್ದಾರೆ ಚಿತ್ರಾನ್ನ ನಂಗನ್ ಚಿತ್ರ, ನಿಮ್ಮನ್ನ ಏನೋ ಇಡ್ಲಿನ ಅರ್ಧ ಕುರಿತ ಪೂರ್ತಿ ಕೊಡಿ ನಾನು ಪರವಾಗಿಲ್ಲ ತಿಂತೀನಿ. ಹೀಗೆ ಎಲ್ಲರೂ ಪರಿಚಯ ಮಾಡ್ಕೊಂಡ ಮೂರ್ತಿ. ಅವ್ನು ಫಸ್ಟ್ ಬೆಚ್ಚದ ಗುರು, ಅವ್ನು ನೋಡ್ಕೊಂಡು ಪಾಠ ಮಾಡಕ್ಕೆ ಲೆಕ್ಚರ್ಸ್ ಎದುರ್ಕೋತಾ ಇದ್ರು. ಯಾಕೆ ಗೊತ್ತಾ? ಅವ್ನ ಮುಖ ನೋಡಿದ್ರೆ ಸಾಕು ಲೆಕ್ಚರ್ಸ್ಗಳು ಮೂರ್ತಿ ಕ್ವಶನ್ ಕೇಳಿದ್ರು. ಅವ್ರು ಅವ್ರು ಕೇಳೋ ಕ್ವಶನ್ ಇದ್ದಲ್ಲ ಲೆಕ್ಚರ್ಸ್ಗಳು ಬೆಚ್ಚಿಬಿಡೋರು. ಖರ್ಚು ತಗೊಂಡು ನನ್ನವರು ಆಮೇಲೆ ಕೇಳ್ತೀನಿ, ಆಮೇಲೆ ಹೇಳ್ತೀನಿ ದುಡ್ಕಪ್ಪ. ಮೂರ್ತಿ ಹೇಳೋನು ಆಮೇಲೆ ಕಾಯಕ್ಕಾಗಲ್ಲ, ನಾನು ಈಗಲೇ ಹೇಳ್ತೀನಿ ಕೇಳ್ಕೊಳ್ಳಿ ಅಂತ ಆನ್ಸರ್ ಹೇಳೋನು. ಅವನೇ ಪ್ರಶ್ನೆ ಕೇಳೋನು ಅವನೇ ಆನ್ಸರ್ ಹೇಳೋನು. ಏನಿದೆ ವೈಟ್ ಇಲ್ಲಿ ಸ್ಕ್ವೇರ್ ಗಳು ಇದೆಯಲ್ಲ ಆ ಸೈಜ್ ಬೋರ್ಡ್ ಅಲ್ಲಿ ಲೆಕ್ಚರ್ ಪ್ರಾಬ್ಲಮ್ ಮಾಡಕ್ ಶುರು ಮಾಡಿದ್ರೆ ಕ್ವಶನ್ ಹಾಕಿ 5 ಟೈಮ್ಸ್ ರಫ್ ಮಾಡಕ್ ಮೇಲೆ 6th time ಸಿಕ್ಕಿದ ಆನ್ಸರ್ ನ ಕ್ವಶನ್ ಪರಿವರ್ತನೆ ಹೇಳ್ತಾ ಇದ್ದ. ಅವನು ಏನೇ ನಿಂಗೆಲ್ಲ ಏನೋ ಮಾಡೋನು, ದಿಸ್ ಇಸ್ ದಿ ಆನ್ಸರ್. ಅವನು ಕುತ್ಕೊಂಡು ಫಸ್ಟ್ ಲೆಕ್ಕ ಮಾಡ ಹೇಗೋ ಮಾಡದೆ ಬಂದ್ಬಿಡ್ತು ಅಂತ ಲೆಕ್ಚರ್ ಏನಾದ್ರು ಕೇಳಿದ್ರೆ ನೀವು ಮಾಡಿ ತಪ್ಪ ಆನ್ಸರ್ ಬಂದ್ರೆ ಕ್ಲಾಸಿಂದ ಎದ್ದೋಗ್ತೀನಿ ಏನೋ. ಅಷ್ಟು ಪ್ರಿಯಂಟು ಮೂರ್ತಿ ಮಕ್ಕಳ ಒಂದಿನ ಏನಾಯ್ತು ಗೊತ್ತಾ? ಆ ದಿನ ಸೋಮವಾರ, ಪ್ರತಿದಿನ ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದ ಮೂರ್ತಿ ಆ ದಿನ ಕಾಣಿಸ್ಕೊಳ್ಳಿಲ್ಲ. ಊಟದ ಬೆಲ್ಲ ಹಾಕಿ ನಾವು ಕ್ಲಾಸ್ ರೂಮ್ಗೆ ಹೋಗ್ಬೇಕಿತ್ತಲ್ಲ ಆ ಟೈಮಲ್ಲಿ ಓಡ್ ಬಂದ. ನಮ್ದು ನಾನು ಗ್ರೌಂಡ್ ಫ್ಲೋರ್ ನಡ್ಕೊಂಡು ಹೋಗ್ತಾ ಇದ್ದೆ ಮೆಟ್ಲು ಹತ್ಕೊಂಡು. ನಮ್ದು ಕ್ಲಾಸ್ ರೂಮ್ ಇದ್ದಿದ್ದು 2nd floor. ನಾನು ಹೇಳಿದೆ ಊಟಕ್ಕಿಂತ ಮುಂಚೆ ಒಂದು ಪ್ರಮಾಣ ಮಾಡೋಣ ಅಂತ, ರೈಟ್ ಅಲ್ಲ? ಅದಕ್ಕಿಂತ ಮುಂಚೆ ಹೇಳ್ತೀನಿ, ಆಗ ನೆನಪಾಗಲಿಲ್ಲ ಈಗ ನೆನಪಾಯ್ತು. ಹೋದ ವರ್ಷ ನಾವು ಮಂಗಳೂರು ಜಿಲ್ಲೆಯಲ್ಲಿ ಸುಳ್ಯ ಅನ್ನೋದು ತಾಲೂಕಿನಲ್ಲಿ ರಿಸಲ್ಟ್ ಡೆವಲಪ್ ಮಾಡೋದಕ್ಕೆ ಅಂತ ಒಂದು ಶಾಲೆ ಹಂಗೆ ಹೋಗಿದ್ದು. ಸ್ವಲ್ಪ ದಿನ ಆದ್ಮೇಲೆ ತುಂಬ ಚೆನ್ನಾಗಿ ಓದ್ತಿದ್ದಂತ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪೇಪರ್ನಲ್ಲಿ ಬಂದಿತ್ತು. ನಾನು ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿದೆ, ಅವ್ರ ತಾಯಿ ಹತ್ರ ಮಾತಾಡಿದೆ, ಏನಾಯ್ತು ಏನಾಗಿರ್ಬಹುದು ಸರ್? 9th class ನನ್ನ ಮಗ ಯಾವುದೋ ಒಂದು ಗೇಮ್ ಅನ್ನು ಆಟಾಡೋದಕ್ಕೆ ಶುರು ಮಾಡ್ದ ಸರ್. ಅಲ್ಲ ಲಿಸನ್ ಆ ಥರ ಮಾಡಬೇಡಿ. ನಾನು ಪೂರ್ತಿ ಹೇಳಿದ್ಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಾಗತ್ತೆ. ಅದು ಗೇಮ್ ಏನು ಅಂದರೆ ಸುಮಾರು ಒಂದು 8-9 ತಿಂಗಳು ಆಡಿದ ನಂತರ ಲೆವೆಲ್ಸ್ಗಳು ಕಂಪ್ಲೀಟ್ ಆಗಿ ಅವ್ನು ವಿನ್ ಆಗ್ತಾನಂತೆ. ಅದೇನೋ ಅವನಿಗೆ ಪಾಯಿಂಟ್ ಸಿಗುತ್ತೆ, ಅದೇನೋ ಅವ್ನ ಖುಷಿ. 9th class ಶುರು ಮಾಡಿದ್ದು ಸರ್, 10th class ಬಂದ ಸರ್ ಪಬ್ಲಿಕ್ ಎಕ್ಸಾಮು. ನಾವು ಶುರುವಿನಿಂದಲೂ ಹೇಳ್ತಾ ಇದ್ವಿ ಚೆನ್ನಾಗಿ ಓದ್ಕೋ ಚೆನ್ನಾಗಿ ಓದ್ಕೋ ಅಂತ, ಕೇಳಲಿಲ್ಲ ಸರ್. ಮನೆಗೆ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ಶೂಸ್ದು ಬಿಚ್ಚದೆ ಮೊಬೈಲ್ ಎತ್ಕೊಂಡು ಆಟಾಡಕ್ಕೆ ಶುರು ಮಾಡೋಣ ಸರ್. ಕನಿಷ್ಠ 2.5 ಗಂಟೆ ಆಟಾಡ್ತಾ ಇದ್ದ. ಈಗ ಏನಿದೆ, ಎಷ್ಟೋ ದಿನ ನನ್ನ ಮಗ ಊಟ ಮಾಡಿ ಸರ್, ಊಟ ಮಾಡಿಲ್ಲ ಸರ್, ಹೋಮ್ವರ್ಕ್ ಮಾಡಿಲ್ಲ ಸರ್, ತುಂಬ ಕಂಪ್ಲೇಂಟ್ಸ್ ಇರ್ತಿತ್ತು ಅವನ ಮೇಲೆ. ಒಂದು ದಿನ ಏನಾಯ್ತು ಸರ್, ನನ್ನ ಎದುರು ಮನೆಯವರು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು ವಿಚಾರನ ತಿಳಿಸ್ದೆ, ನನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ತಗೊಂಡು ಬಾ ಮೊಬೈಲ್ನ. ಇವರು ತಗೊಂಡೋಗಿದ್ದಾರೆ ಈ ಮೊಬೈಲಲ್ಲಿ ಈ ಗೇಮ್ ಇದ್ರೆ ತಾನೇ ಆಟಾಡೋದಕ್ಕೆ, ಅನ್ಇನ್ಸ್ಟಾಲ್ ಮಾಡಿಬಿಡೋಣ ಅಂತ ಅನ್ಇನ್ಸ್ಟಾಲ್ ಮಾಡಿದ್ರಂತೆ. ಪುನಃ ಅವನು ಸ್ಕೂಲ್ ಮುಗಿಸ್ಕೊಂಡು ಬಂದ, ಶೂಸ್ ಬಿಚ್ಚಾಕಿ ಸಾಕ್ಸ್ನಲ್ಲೇ, ಅಮ್ಮ ಎಲ್ಲಮ್ಮ ಮೊಬೈಲು, ಟೇಬಲ್ ಮೇಲೆ ಇದ್ದಿದ್ದ ಮೊಬೈಲ್ನ ಎತ್ಕೊಂಡ
ಗೇಮ್ ಹುಡುಕೋದಕ್ಕೆ ಶುರು ಮಾಡ್ದ. ಅಲ್ಲಿ ಗೇಮ್ ಇಲ್ಲ. ಅಮ್ಮ ಏನಕ್ಕಮ್ಮ ಗೇಮು? ಅಮ್ಮ ಹೇಳಿದ್ಲು, ಆ ಈಗೆಲ್ಲ ಆಟ ಆಡ್ತೀಯಾ, ಗೇಮ್ನ ಡಿಲೀಟ್ ಮಾಡಿಬಿಟ್ಟೆ ಅಂದ್ರಂತ. ಅವನು ಬಂದ ಕೋಪ ದುಃಖನ ಸಡನ್ ಆಗಿ ಹತ್ಕೊಂಡು ಕಿರ್ಚಾಡಿ ಕೂಗಾಡ್ಕೊಂಡು ತೀರಿಸ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತು. ಮೊಬೈಲ್ನ ತೂತ್ ಬಿಸಾಕಿ ಸೀದಾ ರೂಮ್ ಒಳಗಡೆ ಹೋಗಿ ಬಾಗಿಲ ಡಬಾ ಅಂತ ಹಚ್ಕೊಂಡು ಕಿರ್ಚ್ಕೊಂಡು ನಡಕ್ ಶುರು ಮಾಡಿದಂತ. ಕೆಲವು ಸೆಕೆಂಡ್ ಹತ್ತಿದ್ದಾನೆ, ಅದಾದ್ಮೇಲೆ ನಿಶಬ್ದ ಆಗಿದ್ ನೋಡಿ ತಾಯಿ ಅಂದ್ಕೊಂಡ್ಲು ಮಲಗಿರ್ಬೇಕು ಅಂತ. ಆಮೇಲೆ ಗೊತ್ತಾಯ್ತು ತನ್ನ ಮಗ ಶಾಶ್ವತವಾಗಿ ಮಲಗೇ ಬಿಟ್ಟಿದ್ದಾನೆ ಅಂತ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಗೊತ್ತಾ? ಇದು ಹೆಂಗೆ ಈ ಸಿಗರೇಟು ಮತ್ತೆ ಕುಡಿಯೋ ಚಟ ಇದೆಯಲ್ಲ, ಅದು ಲಿವರ್ನೋ ಅಥವಾ ಏನೋ ಇನ್ನೇನೋ ಮತ್ತೋ ಆರ್ಗನ್ಗಳನ್ನ ಡ್ಯಾಮೇಜ್ ಮಾಡಿ ಒಂದು ನಿಗದಿತ ದಿನಗಳಲ್ಲಿ ಹೇಳ್ಬಿಡ್ತಾ ಡಾಕ್ಟರ್ ನಿಂತಿಂದ ಸೊಗೋಗ್ತಾನೆ, ನಿಂತ ವಾರದ ಸೊಗೋಗ್ತಾನೆ, ನಿಂತ ತಿಂಗಳ ಸೊಗೋಗ್ತಾನೆ ಅಂತ. ಆದ್ರೆ ಯಾರು ಅತಿ ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾನೋ ಅವ್ನು ಯಾವಾಗ ಸಾಯ್ತಾನೆ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ಸಾಕ್ಷ್ಯ ಹುಡುಗ. ಇತ್ತೀಚೆಗೆ ನಿಮಾನ್ಸಿನ ಟೀಮ್ ಡಾಕ್ಟರ್ಸ್ಗಳು ರಿಸರ್ಚ್ ಮಾಡಿ ಹೇಳಿದ್ದಾರೆ, ದೇರ್ ಇಸ್ ನ್ಯೂ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಕಾಲ್ಡ್ ಸೀರಿಯಲ್ ಅಡಿಕ್ಷನ್ಸ್, ವಾಟ್ಸಪ್ ಅಡಿಕ್ಷನ್, ಫೇಸ್ಬುಕ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್ಸ್. ಎಸ್ಪೆಷಲಿ ಲೇಡೀಸ್ ತಾಯಿಗಳು ಸೀರಿಯಲ್ ಅಡಿಕ್ಷನ್ಸ್, 3 ದಿನ ಕೇಬಲ್ ಇಲ್ಲ ಅಂದ್ರೆ ಊಟ ನಿದ್ದೆ ಇಲ್ಲ, ದೊಡ್ಡ ಜಗಳ ಮನೆಯಲ್ಲಿ, ಏನೋ ಹಿಂಸೆ. ಇಲ್ಲಿ ಎಷ್ಟೋ ಪೇರೆಂಟ್ಸ್ ನನ್ನ ಹತ್ರ ಇಲ್ಲಿ ತನಕ ಕೇಳಿದ್ದಾರೆ, ನನ್ನ ಮಗ ತುಂಬಾ ಟಿವಿ ನೋಡ್ತಾನೆ, ತುಂಬಾ ಟಿವಿ ನೋಡ್ತಾನೆ. ಟೀಚರ್ಸ್ ಇದ್ದಾರೆ, ದಯವಿಟ್ಟು ಗೈಡ್ ಮಾಡಿ ಪೇರೆಂಟ್ಸ್ಗೆ. ಟಿವಿ ಎಲ್ಲಿಂದ ಬಂತು, ಇರ್ಲಿ ಕೇಬಲ್ ಎಲ್ಲಿಂದ ಬರ್ತಾ ಇದೆ, ರೀಚಾರ್ಜ್ ಮಾಡಿದ್ರೆ ತಾನೆ ಕೇಬಲ್ ಅಲ್ಲಿ ಚಾನೆಲ್ಸ್, ಕೇಬಲ್ ಬಿಲ್ ಕಟ್ಟಿದ್ರೆ ತಾನೆ ಟಿವಿನಲ್ಲಿ ಚಾನೆಲ್ಸ್. ಯಾಕೆ ಅಷ್ಟೊಂದು ಸಿನಿಮ್ಯಾಟ್ರಿಕ್ ಇಷ್ಟೊಂದು ತಲೆ ಕೆಡಿಸ್ಕೊಂಡು ನಾಳೆಯಿಂದ ಕೇಬಲ್ ಕಿತಾಕ್ಸ್ಬಿಟ್ಟು ರೀಚಾರ್ಜ್ ಮಾಡಿದ್ರೆ ಆಯ್ತು. ದಯವಿಟ್ಟು ಕ್ಷಮಿಸಿ, ಆ ಟಿವಿ ನೋಡೋ ಸಮಯದಲ್ಲಿ ದಯವಿಟ್ಟು ಓದಿ. ತೀರಾ ಬುಕ್ಸ್ ಓದೋ ಕಷ್ಟ ಆಗತ್ತಂದ್ರೆ ಪೇಪರ್ ಓದಿ. ನೋಡಿ ಪ್ರಜಾವಾಣಿಯವರು ನಿಮಗೋಸ್ಕರ ಒಂದು ಸ್ಪೆಷಲ್ ಶೀಟನ್ನೇ ಕಂಪ್ಲೀಟ್ ಬರೀ ಎಜುಕೇಷನ್ಗೆ ಅಂತಲೇ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಒಂದೊಂದು ಜ್ಞಾನಗಳು ನೀವು ಎಷ್ಟು ಕೋಟಿ ಕೊಟ್ಟು ಸಿಗಲ್ಲ. ನನ್ನ ತಾಯಿಗೆ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮಅಮ್ಮ ಯಾವಾಗಲೂ ಹೇಳೋ ನನಗೆ ಸ್ಕೂಲ್ಗೆ ಹೋಗಿಲ್ಲ, ನಾನು ಸ್ಕೂಲೇ ಹೋಗಿಲ್ಲ, ನಾನು ಸ್ಕೂಲ್ ಅಂದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ. ನಮ್ಮಅಮ್ಮ ನನಗಿಂತ ತುಂಬ ಚೆನ್ನಾಗಿ ಇಂಗ್ಲಿಷ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾರೆ, ನನಗಿಂತ ತುಂಬ ಚೆನ್ನಾಗಿ ಕನ್ನಡ ಓದ್ತಾರೆ ಸ್ಪೀಡಾಗಿ. ಅಮ್ಮ ನೀ ಎಲ್ಲಿ ಕಲ್ತ್ಕೊಂಡೆ ಅಂದಾಗ ನಮ್ಮಅಮ್ಮ ಹೇಳೋರು, ನಿಮ್ಮ ಅಕ್ಕ ಓದ್ತಾ ಇದ್ಲಲ್ಲ ಅವಾಗ ನೀರು ಹಿಡಿತಿದ್ದೆ, ಆ ಬಿಂದಿಗೆ ನೀರು ತುಂಬೋಷ್ಟರಲ್ಲಿ ನಿಮ್ಮ ಅಕ್ಕನ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಇದೇನಂತಾರೆ ಅದಕ್ಕೆ ನಮ್ಮ ಮಕ್ಕಳು ಹೇಳೋಣಂತಾರೆ, ಇದು ಊ ಇದು ಕನ್ನಡ ಅಕ್ಷರ, ಇದು ಎಂ ಇದು ಇಂಗ್ಲಿಷ್ ಅಕ್ಷರ, ಆರ್ ಇಂಗ್ಲಿಷ್ ಅಕ್ಷರ, ಹಿಂಗೆ ಹೇಳ್ಕೊಟ್ಲ ಅಂತ ನಮ್ಮಅಕ್ಕ. ನಮ್ಮಅಮ್ಮ ಏನ್ ಮಾಡಿದ್ರು, ಅದೇ ಒದ್ದೆ ಕೈನ ಬೆಳ್ಳಲ್ಲಿ ನೆಲದ ಮೇಲೆ ಬರೆಯೋರಂತೆ, ಓ ಊ ಅಂದ್ರೆ ಹಿಂಗೆ ಅಂತ. ಹಂಗೆ ನಮ್ಮಅಮ್ಮ ಕಲ್ತಿದ್ದು. ಹಂಗಿಲ್ಲ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ, ಆ ಕಾಲದಲ್ಲಿ ನಮ್ಮನೆಯಲ್ಲೂ ಪ್ರಜಾವಾಣಿನೇ. ನಮ್ಮಅಮ್ಮ ಇನ್ನೊಂದು ಹೇಳ್ತಾರೆ, ನನ್ನ ಕಲಿಯೋದಕ್ಕೆ ಕನ್ನಡ ಓದೋದಕ್ಕೆ ಸಹಾಯ ಮಾಡಿದ ಪ್ರಜಾವಾಣಿ ಏನೋ ಪತ್ರಿಕೆ ಅಂತ, ನಾನು ಓದೋದು ಕಲ್ತಿದ್ದು ಅಲ್ಲಿ ಅಂತ. ಚೆನ್ನಾಗಿ ಓದೋರು ನಮ್ಮಅಮ್ಮ, ಇವತ್ತಿಗೂ ನನಗಿಂತ ಸ್ಪೀಡಾಗಿ ನಮ್ಮಅಮ್ಮ ಕನ್ನಡ ಚೆನ್ನಾಗಿ ಓದ್ತಾರೆ. ಸುನೀಲ್ ಇವತ್ತು ಇಲ್ಲಿ ಏನೋ ಟಿಕ್ಟಾಕ್ ರೆಡಿಯಾಗಿ ಬಂದ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಇವನ್ನೆಲ್ಲೋ ಸಿಕ್ಕಾಬಟ್ಟೆ ಓದ್ಬಿಟ್ಟಿದ್ದಾನೆ ಅನ್ಸುತ್ತೆ. ಹೌದು ಓದಿರೋದು ನಿಜ, ಬಟ್ ಶುರುವಿನಲ್ಲಿ ನಾನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಮಕ್ಕಳ, ನಾನು 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಫೇಲ್ ವಿದ್ಯಾರ್ಥಿ. ನನಗೆ ಈ ಪಾಸ್ ಅನ್ನೋ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ, 10th ವರೆಗೂ ಪಾಸ್ ಅನ್ನೋ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ನನಗೆ. 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ 5 ಶಾಲೆ ಬದಲಾಯಿಸಿರೋದು. ಕಾರಣ ಹೇಳ, ಒಂದು ಶಾಲೆಗೆ ಕಾರಣ ಹೇಳ್ತೀನಿ. ನಾನು 6th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೆ, ನನ್ನ ಪಕ್ಕದಲ್ಲಿದ್ದವ ನನ್ನ ಫ್ರೆಂಡ್ ಏನ್ ಮಾಡ್ದ, ನಾನು ಟೀಚರ್ ಬಂದ್ರಂತ ವಿಶ್ ಮಾಡಕ್ಕೆ ಅಂತ ಎದ್ದು ನಿಂತ್ಕೊಂಡೆ. ಕೂತ್ಕೋಬೇಕಾದ್ರೆ ನನ್ನ ಕೆಳಗಡೆ ಜಾಮೆಟ್ರಿ ಬಾಕ್ಸ್ ಇಟ್ಬಿಟ್ಟಿದ್ದ, ನಾನು ಜಾಮೆಟ್ರಿ ಬಾಕ್ಸ್ ನಾನು ಕೂತ್ಬಿಟ್ಟೆ. ಇದು ಇನ್ಸಿಡೆಂಟ್, ನನ್ನ ಕೋಪ ಬಂದಲ್ಲ, ನಾನು ಕೋಪ ತೀರಿಸ್ಕೋಬೇಕಲ್ಲ, ರಿವೆಂಜ್. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಟೀಚರ್ ಬರ್ತಾರಲ್ಲ, ಅವಾಗ ಆಯ್ತು ನನ್ನ ಮಗನಿಗೆ ಕಾಯ್ಕೊಂಡಿದ್ದೆ ಎದ್ದು ನಿಂತ್ಕೊಂಡೆ.
ಗುಡ್ ಮಾರ್ನಿಂಗ್ ಮಿಸ್, ಥ್ಯಾಂಕ್ ಯು ಮಿಸ್. ಕೂರ್ಬೇಕಾದ್ರೆ ಸರ್ರಾಗಿಟ್ಟೆ ಕಂಪಾಸ್ನ, ಆ ಪುಣ್ಯಾತ್ಮ ಸ್ವಲ್ಪ ಹಿಡಿದಿದ್ನಲ್ಲ ಕೂತ್ಬಿಟ್ಟ, ಅವ್ನು ಕಂಪಾಸ್ ಮೇಲೆ ಮಾತ್ರ ನನ್ನ ಕೈ ಮೇಲೆ ಕೂತ್ಬಿಟ್ಟ, ಕೈ ಬಿಟ್ಬಿಟ್ಟ, ಇನ್ನೂ ಚರೋಕ್ ತೊಡೋದು ಒಳಗಡೆ ಕಿಚ್ಕಂಡ, ಚೋರ ಕಿಚ್ಕಂಡ ಅಡ ಶುರು ಮಾಡ್ದ. ಎಲ್ಲ ಅಕ್ಕ ಪಕ್ಕ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದ್ರು, ಏನ್ ಸುತ್ತಾಕೊಂಡ್ಬಿಟ್ರು. ನನಗೇನು ಕಾಣಿಸ್ತಾ ಇಲ್ಲ, ಬೆಂಚ್ ಮೇಲೆ ಎದ್ದಿಟ್ಕೊಂಡು ಬಂದು ನೋಡ್ತೀನಿ, ಏನ್ ರಕ್ತ ನಲ್ಲಿ ಸ್ಟೂಡೆಂಟ್ಸ್ ಹುಡುಗರು. ಪಿ ಟಿ ಟೀಚರ್ ಪಾಪ ತುಂಬಾ ಪ್ರಯತ್ನ ಪಟ್ಟರು ತೆಗಿಯೋದಕ್ಕೆ ಬರಲಿಲ್ಲ. ಕೊನೆಗೆ ಅವನ ಎತ್ಕೊಂಡೋದ್ರೆ ಹಾಸ್ಪಿಟ್ಲಿಗೆ, ಹಾಸ್ಪಿಟ್ಲಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಕಟ್ಟು ಕಣ್ಣಲ್ಲಿ ಕಟ್ಟದಂಗಿದೆ. ಪಿ ಟಿ ಟೀಚರ್ ಪಾಪ ಕಂಪಾಸ್ನೇ ಇಟ್ಕೊಂಡೋದ್ರು ಹಿಂದಿಂದೆ, ಅಲ್ಲಾಡಿದ್ರೆ ಅವನೇ ಪಾಪ ನೋವುತ್ತೆ. ಅದ್ರ ಮಾರನೆಗೆ ಪೊಲೀಸ್ ಕಂಪ್ಲೇಂಟ್. ಈ ವಿದ್ಯಾರ್ಥಿ ಕೊಲೆ ಪ್ರಯತ್ನ ಮಾಡಿದಾನೆ ಅಂತ ನೋಡೋಣ. ಕಂಪಾಸ್ನ ಅಲ್ಲಿ ಚುಚ್ಚಿ ಕೊಲೆ ಮಾಡ್ತಾರ, ಅದೇ ಕಂಪ್ಲೇಂಟ್ ತಗೊಳೋದ್ಯಾರು ಬೇಡಬಹುದು. ನಮ್ಮ ಅಪ್ಪ ಅಮ್ಮ ಕರ್ಸಿದ್ರು ಹೋಗರಿದ್ರು ನನ್ನ ಮಗನ, ದಯವಿಟ್ಟು ಅವನು ಭಾಳ ಹಾಳು ಮಾಡಬೇಡಿ, ಚಿಕ್ಕ ವಯಸ್ಸಿಗೆ ಪೊಲೀಸ್ ಸ್ಟೇಷನ್ಲ ಬೇಡ ದಮ್ಮಯ್ಯ ಅಂತ ಹೇಳಿ ಟಿ ಸಿ ತಗೊಂಡು ಇಮ್ಮಿಡಿಯೇಟ್ಗೆ ಆ ಶಾಲೆಯಿಂದ ಆಚೆ ಹಾಕಿದ್ರು. ಪುನಃ ನೆಕ್ಸ್ಟ್ ಶಾಲೆ, ನಮ್ಮಪ್ಪ ಈ ಶಾಲೆಗಳು ನನ್ನ ಹೆಸರು ಉಳಿಸಲೋ, ಓ ಶಾಲೆಲ್ಲ ನನ್ನ ಮರ್ಯಾದೆ ಕಳಿತಿಯಲ್ಲ, ಹಾ ನಿನಗೆ ಇನ್ನೇನು ಹೇಳೋಣ, ಆಯ್ತು ನೀನು ಚೆನ್ನಾಗಿ ಓದ್ತೀನಿ. ಒಂದು ವಾರ ಆದಮೇಲೆ ಸ್ಕೂಲ್ ಅನೌನ್ಸ್ ಮಾಡಿದ್ರು, ನೋಡಿ ಮಕ್ಕಳ ಕ್ರಾಫ್ಟ್ ಕ್ಲಾಸು ನೆಕ್ಸ್ಟ್ ಸ್ಯಾಟರ್ಡೆಯಿಂದ ಶುರುವಾಗುತ್ತೆ, ಎಲ್ಲರೂ ಕೂಡ ಸಿಸರ್ ತರಬೇಕು. ನಾನು ನಮ್ಮಪ್ಪಂಗೆ ಹೇಳಿದೆ ಸಿಸರ್ ಥರ ಕೇಳಿದ್ದಾರೆ, ನಮ್ಮಪ್ಪ ಕಾಸ್ಟ್ ಇದೆ ತಗೊಡ್ತೀನಿ ನಿಮಗೆ, ನೀನು ಚೆನ್ನಾಗಿ ಕಲಿಬೇಕು. ತಗೊಂಡ್ರು ಕ್ಲಾಸ್ ರೂಮ್ ಹೋದೆ, ಅದು ಪ್ಯಾಕೆಟ್ ಓಪನ್ ಮಾಡಿದೆ, ಹಿಡ್ಕಂಡೆ ಆ ಕಡೆ ಈ ಕಡೆ ನೋಡಿದೆ, ಆ ಬ್ಯಾಗ್ಗಳು ನೇತಾಡ್ತೈತಲ್ಲ ಅದು ಟೇಪು ಇಲ್ಲ ಹಾಕೊಳ್ಳೋದು, ತಗೊಂಡು ಕಟ್ ಮಾಡಿದೆ, ಕಟ್ ಆಯ್ತು. ಅದು ಯಾರ್ದೂ ಗೊತ್ತಿಲ್ಲ, ಹಿಂಗೆ ಹಿಂಗೆ ನೋಡಿದೆ, ಅಕ್ಕಪಕ್ಕ ನೋಡ್ಸಿತ್ತು, ತಗ ಹಿಂಗೆ ಅಂದೆ, ಒಂದೇ ಕಟ್ ಆಯ್ತು, ಚೆನ್ನಾಗಿ ವರ್ಕ್ ಆಗ್ತೈತೆ. ನಮ್ಗೆ ಹೆಂಗೆ ಅಂದರೆ ಒಂಡ್ರು ಹುಡುಗಿರು, ಅದರಿಂದ ಹುಡುಗರು ಹುಡುಗಿರು ಹುಡುಗರು ಅಂಕುಸಿದ್ರು. ಹಿಂಗೇ ನೋಡಿದೆ, ಏನೂ ಕಾಣಿಸ್ತಿಲ್ಲ, ನನ್ನ ಎದುರುಗಡೆ ಕೂತಿಲ್ಲಲ್ಲ, ನೀಟಾಗಿ ಪಚ್ಚಾಕೆ ಜೊತೆ ಹಾಕಿದ್ರು. ಈಗ ನನಗೆ ಒಂದು ಸಲ ಕಟ್ಟಾಗಲಿಲ್ಲ, ಇನ್ನೊಂದು ಸಲ ಕಂದೆ ಕಟ್ಟಾಗಲಿಲ್ಲ, ಎರಡನೇ ಸಲ ಅವರು ನಿಲ್ಲಿಸು ಕಣ್ಣಲ್ಲಿ ಅಂತೆ, ನನಗೆ ಪಾಪ ನಿಲ್ಲಿಸು ಕಣ್ಣಲ್ಲಿ ಅಂದ್ರೆ ಅವಳು ಮಾತಾಡಲಿಲ್ಲ ಪಕ್ಕದವ್ರು ಮಾತಾಡಿದೆ. ಅದು ಮಾಡಿದ್ರೆ ಪೂರ ಪೊಲೀಸ್ ಶೀಟ್ ಸಮೇತ ಬಂದ್ಬಿಟ್ಟಿದೆ ಸ್ಕೂಲ್ಗೆ. ಮತ್ತೆ ನಮ್ಮಪ್ಪ ಅಮ್ಮ ದಮ್ಮಯ್ಯ ನನ್ನ ಮಗನ ಭವಿಷ್ಯ ಹಾಳು ಮಾಡ್ಬಿಡಿ, ಇದೊಂದ್ಸಲಿ ಪೊಲೀಸ್ನವ್ರು ಆ ಸ್ಕೂಲಲ್ಲಿ ಹಂಗೆ ಮಾಡ್ದಾನೆ ನಿಮ್ಮ ಮಗ, ಈ ಸ್ಕೂಲಲ್ಲಿ ಹಿಂಗೆ ಮಾಡಿದಾನೆ. ಕೊನೆಗೆ ಅಲ್ಲೂ ಟಿ ಸಿ, ಇನ್ನೊಂದು ಸ್ಕೂಲ್. ನನ್ನ ಕೊನೆಯ ಶಾಲೆಯಲ್ಲಿ ಟೆಂತ್ ಓದ್ತಾ ಇದ್ದಲ್ಲ ಶಾಲೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತಲ್ಲ, ನಾನು ಮಾಡಿದ ತಪ್ಪು ನೀವು ಯಾರು ಮಾಡಬೇಡಿ ಅಂತ. ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟು ಅಷ್ಟಿಷ್ಟಲ್ಲ, ತುಂಬ ತೊಂದರೆ ಕೊಟ್ಟೆ, ತುಂಬ ಕಷ್ಟಪಟ್ಟೆ, ಆದರೂ ಅಪ್ಪ ಅಮ್ಮನ ಪಾತ್ರ ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿಬಿಟ್ರನೋ ಅನ್ನಿಸ್ತು. ಆ ತಪ್ಪನ್ನ ನಿಮ್ಮ ತಂದೆ ತಾಯಿ ಮಾಡೋದು ಬೇಡ, ನೀವು ಹೋಗಿ ಹೇಳಿ ಅಂತ ಟೀಚರ್ಸ್ ಹೇಳಿ. ಸುನೀಲ್ ತಂದೆ ತಾಯಿ ಮಾಡಿದ ತಪ್ಪು ಬೇರೆ ತಂದೆ ತಾಯಿಂದ್ರು ಮಾಡಬಾರ್ದು, ಸುನೀಲ್ ಮಾಡಿದ ತಪ್ಪು ಬೇರೆ ವಿದ್ಯಾರ್ಥಿಗಳು ಮಾಡಬಾರ್ದು. ಕೊನೆಗೆ ಹತ್ತನೇ ಕ್ಲಾಸಿಗೆ ಬಂದಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ ಆದ್ಮೇಲೆ ಶಾಲೆಯಿಂದ ಮನೆಗೆ ಕರೆ ಬಂತು, ನಿಮಗೆ ಎರಡು ಮೂರು ತಿಂಗಳಿಂದ ಶಾಲೆಗೆ ಬರ್ತಿಲ್ಲ, ಸೆಕೆಂಡರಿ ಎಕ್ಸಾಮ್ ಶುರುವಾಗಿ ಎರಡು ದಿನ ಆಗಿದೆ, ಎರಡು ದಿನವೂ ಎಕ್ಸಾಮ್ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ಡೌಟು, ಬ್ಯಾಗ್ ಹಾಕೊಂಡು ಮಮ್ಮಿ ಬಾಯ್ ಡ್ಯಾಡಿ ಬಾಯ್ ಅಂದ್ಬಿಟ್ಟು ಎಲ್ಲೋಯ್ತು ನೀನು, ಕಪಿಲ ನದಿಲಿ ಈಜು ಹೊಡಿತಾ ಇದೆ. ಕರೆಕ್ಟಾಗಿ 3 ಗಂಟೆಗೆ ಎದ್ಬಿಟ್ಟು ಬಟ್ಟೆ ಒಣಗಿಸ್ಕೊಂಡು ಹೋಗಲ್ಲ ಮನೆಗೆ. ನಮ್ಮಪ್ಪ ಚೆನ್ನಾಗಿ ಹೊಡೆದು ಎಕ್ಸಾಮ್ ಕರ್ಕೊಂಡೋದ್ರು, ತಳ್ಳುದ್ರು ಬಲವಂತವಾಗಿ, ನೂಕುದು ಬಲವಂತವಾಗಿ ಎಕ್ಸಾಮ್ ಬರೆದು ಬಂದೆ. 15 ದಿನ ಆದ್ಮೇಲೆ ಪೇರೆಂಟ್ಸ್ ಮೀಟಿಂಗ್, ಬನ್ನಿ ಸರ್ ಬನ್ನಿ, ನಿಮ್ಮ ಮಗ ತಗ್ದಿರೋ ಮಾರ್ಕ್ಸ್ ನೋಡಿ, 47 ವರ್ಷ ಆಗಿದೆ ನನ್ನ ಸಂಸ್ಥೆ ಓಪನ್ ಆಗಿ, ಇಲ್ಲಿ ತನಕ ಯಾರೂ ಈ ಮಾರ್ಕ್ಸನ್ನ ತಗೊಂಡಿಲ್ಲ, ಮುಂದೆ ಯಾರು ತಗೋತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಗಣಂದರಿ ಮಾರ್ಕ್ಸ್ ನಿಮ್ಮ ಮಗ ತಗೊಂಡ್ರು. ಹೌದಾ, ಓಪನ್ ಮಾಡಿ ನೋಡಿದ್ರೆ 625 ಟೋಟಲ್ ಮಾರ್ಕ್ಸ್ಗೆ 0.
ಝೀರೋ, ಲಿಟ್ರಲಿ ಝೀರೋ, 625. ಅಪ್ಪ ಮಾರ್ಕ್ಸ್ ನೋಡಿ ಸೀದಾ ಕೆಂಡಮಂಡಲ ಕಣ್ಣುಗಳಿಂದ ನನ್ನ ಮುಖ ನೋಡಿದ್ರು. ನಾನು ಮಾರ್ಕ್ಸ್ ನೋಡಿ ಸೀದಾ ನಮ್ಮ ಅಪ್ಪನ ಮುಖ ನೋಡಿದೆ. ಎಳ್ಕೊಂಡು ರಕ್ತ ಕೊಟ್ಟರು ನೋಡಿ, ಕಿವಿ ಕುಯ್ಯನ ಶುರುವಾಯ್ತು. ಬೈತಾ ಇದ್ದಾರೆ, ಕೇಳಿಸ್ತಾ ಇಲ್ಲ. ಟೀಚರ್ಸ್ಗಳು ಸಕ್ಕದ್ದು ಗೈಡ್ ಮಾಡ್ತಾ ಇದ್ದಾರೆ. ಏನ್ ಸಕ್ಕದ ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ ಸರ್, ಒಳ್ಳೆ ಮಾತು ಹೇಳ್ತೀನಿ ಕೇಳಿ, ನಿಮ್ಮ ಮಗನಿಗೆ ಕಲಿಕೆ ಶಿಕ್ಷಣ ಮ್ಯಾಚ್ ಆಗಲ್ಲ. ನಿಮ್ಮ ಮಗ ಏನಿದ್ರು ಕುರಿ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡಿರೋದಕ್ಕೆ ಲಾಯಕ್ಕು, ದನ ತಗೊಂಡ್ಬಿಡಿ. ಕಾಸ್ಟ್ಲಿ ಆದ್ರೆ ಎರಡೆರಡು ಕುರಿ ತಗೊಂಡು ಮೇಯಿಸ್ಕೊಂಡಿರ್ಲಿ. ನಮ್ಮಪ್ಪ ಆಫೀಸರ್, ನಂಗೆ ಅದೊಂದು ಗೌರವ ಇದೆ. ಏನ್ ಮಾಡುದು? ಆ ಅವಮಾನ ತಡೆಯಲಾರ್ದೆ ಕತ್ತಿನ ಪಟ್ಟಿ ಇಟ್ಕೊಂಡು ಮನೆ ಕರ್ಕೊಂಡು ಹೋದ್ರು. ಚೆನ್ನಾಗಿ ಬಡದ್ರು, ಬಡದ್ರು ಕೇಳಿದ್ರು, ಏನ್ ಬಂದಿದ್ದೀನಿ ನಿಮಗೆ ರೋಗ ಓದೋದಕ್ಕೆ, ಏನ್ ಸಮಸ್ಯೆ ಬೊಗಳು ಒಂದು. ಬರಿ ಫಸ್ಟ್ ಟೈಮ್ ನನ್ನ ಪೇರೆಂಟ್ಸ್ ಕುತ್ಕೊಂಡು ಕೇಳಿತ್ತು. ನಾನು ಹೇಳ್ದೆ, ಓದಿದ್ದೆಲ್ಲ ಮರ್ತೋಗುತ್ತೆ. ಓದಿದ್ದು ಮರ್ತೋಗುತ್ತ? ಪಡಾನ್ ಕೊಟ್ಟರು, ಕೊಟ್ಬಿಟ್ಟು ಹೇಳಿದ್ರು, ನೀನೇನು 80 ವರ್ಷದ ಮುದುಕನೇನೋ, ವಯಸ್ಸಾಗಿದೆ ನಿಮಗೆ ಮರ್ತೋಗೋದಕ್ಕೆ. ನಮ್ಗೆ ಅಂದ್ರೆ ವಯಸ್ಸಾಗಿದೆ, ನಿನಗೇನಾಗಿದೆ? ನಾನು ಆಕ್ಚುಲಿ ಮುಂಚೆಯಿಂದ ಕನ್ನಡಕ ಗೊತ್ತೀನಿ, ದೂರದಲ್ಲಿರೋದು ಕಾಣಿಸಲ್ಲ. 4ನೇ ಕ್ಲಾಸ್ಗೆ ಕನ್ನಡಕ ಬಂತು, ಕೇಳಿಲ್ಲ ನನ್ನ. ನೀನು ವಯಸ್ಸಾಗಿದೆ ಕಣ್ಕಾಣಲ್ಲ ಅಂತ ಹೇಳ್ತೀಯಲ್ಲ ಅಂತ, ಮರ್ತೋಗುತ್ತೆ ಅಂತ ಹೇಳಿದಾಗ ವಯಸ್ಸಾಯ್ತಾ ಅಂತ ಹೇಳಿದ್ರು. ಸಮಸ್ಯೆ ಏನು ಅಂತ ಮಕ್ಕಳ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಪರಿಹಾರ ಹುಡ್ಕೋದನ್ನ ಬಿಟ್ಟು ಯಾವ ಪೋಷಕರು ತಪ್ಪುಗಳನ್ನ ಮಾಡ್ಬೋದು? ಮತ್ತೆ ಕೇಳಿದ್ರು, ಇನ್ನೇನು ಸಮಸ್ಯೆ ಬೊಗಳು? ಓದಿದ್ಯಾವ್ದು ಅರ್ಥ ಆಗಲ್ಲ. ಓದಿದ್ ಅರ್ಥ ಆಗಲ್ಲ? ಎದುರುಗಡೆ ಮನೆ ಅಭಿಷೇಕ್ ನೋಡು, ಯಾವಾಗಲೂ 1995 ತಗೋತಾನು. ಅವನಿಗೆ ಅರ್ಥ ಆಗತ್ತೆ, ನಿನ್ಗೆ ಅರ್ಥ ಆಗಲ್ಲ ಅಂದ್ರೆ ನಿನ್ ತಲೆಗಳಿಗೆ ಲದ್ದಿ ತುಂಬಿದೆ. ಪ್ರಪಂಚದಲ್ಲಿ ಸಾಧ್ಯವೇ ಲದ್ದಿ ತುಂಬೋದಕ್ಕೆ ತಲೆಗಳಿಗೆ? ಅವಾಗವಾಗ ತಂದೆ ತಾಯಿ ಒಂದು ಲೈನ್ಸ್ ಬಳಸ್ತಿರ್ತಾರೆ, ಕತ್ತೆಗಾವ ವಯಸ್ಸಾಗಿದೆ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲ, ಕತ್ತೆಗೆ ಯಾವ ಏಜ್ಗೆ ಬುದ್ಧಿ ಬರುತ್ತೆ? ಬೈದ್ರು. ಕೊನೆಗೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ಹೆಂಗೋ ನನ್ನ ಎದುರುಗಡೆ ಸೂರಜ್ ಅಂತ ನನ್ನ ಫ್ರೆಂಡು, ಚೆನ್ನಾಗಿ ಓದೋ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಕೂತಿಲ್ಲ, ಹೆಂಗೋ ಆಯ್ತು. ಫಸ್ಟ್ ಅಟೆಂಪ್ಟ್ ಪಾಸ್. ಪಿ ಯು ಸಿ ಮೈಸೂರೇ ಹೆಸರಾಂತ ಶಾಲೆ, ನೀನು ಅಲ್ಲೇ ಓದ್ಬೇಕು, ನೀನು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು. ಸೇರ್ಸ್ ಓದೆ. ಅದೇ ಮೂರ್ತಿ ಸ್ಟೋರಿ ಐತಲ್ಲ ಆ ಕಾಲೇಜು. ಫಸ್ಟ್ ಇಯರ್ ಹೆಂಗೋ ಆಯ್ತು. ಸೆಕೆಂಡ್ ಪಿ ಯು ಸಿ 6 ಸಬ್ಜೆಕ್ಟು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಚೆನ್ನಾಗಿ ಓದಿದ್ರೆ ಏನಾಗತ್ತೆ, ಓದ್ತೇನೆ ಏನಾಗತ್ತೆ ಅಂತ. ಸೆಕೆಂಡ್ ಪಿ ಯು ಸಿ ನಲ್ಲಿ ಎಲ್ಲ ಸಬ್ಜೆಕ್ಟ್ ವಾಶ್ ಔಟ್ ಆಗಿ ಮನೇಲಿ ಕೂತಿದ್ನಲ್ಲ, ನಮ್ಮಮ್ಮ ಮುಖ ನೋಡುದು, ನೋಡ ತನ ತಿನ್ನಂತೀನಿ ತವನೇ ಅಪ್ಪ. ಮುಖ ನೋಡು, 1 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಕೋಪ ಬಂತು, ತಟ್ಟೆ ಇಟ್ಬಿಟ್ಟು ನನ್ನ ಮನೆಗಳಿಂದ ಆಚೆ ಹೋಗ್ತಾ ಇದ್ದೆ. ಅಷ್ಟೇ ನಮ್ಮ ಮಾವ ಬಂದ್ರು, ನಿಂತ್ಕೋ, ಏನಾಯ್ತು ಎಲ್ಲ ಸಬ್ಜೆಕ್ಟ್ ಹೊಗೆ ಅಂತೆ. ನನ್ನ ಮಗ MBBS ಡಾಕ್ಟರ್ ಆಗ್ತಾನೆ, ನೀನು ಟಾಯ್ಲೆಟ್ ತೊಳಿತೀಯಾ? ಇನ್ನೂ ಬೇಜಾರಾಗಿ ಮನೆಗೆ ಆಚೆ ಹೋದೆ. ಗೇಟ್ ಮೇಲೆ ಕೈ ಹಾಕೊಂಡು ನನ್ನ ಜೀವನ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಎದುರುಗಡೆ ಮನೆ ಆಂಟಿ ಅಭಿಷೇಕ್ ಅವ್ರ ಅಮ್ಮ, ಸುನೀನ್ ಏನಪ್ಪ ಎಲ್ಲ ಸಬ್ಜೆಕ್ಟ್ ಫೇಲ್ ಅಂತೆ, ನನ್ನ ಮಗ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್, ಇಂಜಿನಿಯರಿಂಗ್ ಮಾಡ್ತಾನಂತೆ, ನೀನೇನ್ ಮಾಡ್ತೀಯೋ ದಡ್ಡ? ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟ ಪಡ್ತಾರೆ, ಎಲ್ರಿಗೂ ಕಳಿಸ್ಬೇಕಲ್ಲ ಊರವ್ರಿಗೆಲ್ಲರಿಗೂ. ನಾ ಅವನ್ ಮಗ ಇಂಜಿನಿಯರ್, ನಾನು ಫೇಲ್ ಅಂತ ಅವಮಾನ ತಡೆಯಕ್ಕಾಗ್ಲಿಲ್ಲ. ಏನ್ ಮಾಡಿರ್ಬೋದು ಸುನೀಲ್, ಏನ್ ಮಾಡಿರ್ಬೋದು? ಸೀದಾ ರೂಮ್ ಒಳಗಡೆ ಹೋದೆ, ಡೋರ್ ಡಾರ್ ಅಂತ ಹಾಕೊಂಡೆ, ಮಂಚದ ಮೇಲೆ ಒಂದು ಚೇರ್ ಇಟ್ಟೆ, ಚೇರ್ ಮೇಲೆ ನಾನ್ ನಿಂತ್ಕೊಂಡೆ, ಕತ್ಕೊಂಡು ಶಾಲ್ ಕಟ್ಕೊಂಡೆ, ನಮ್ಮ ಅಕ್ಕಂದು ಫ್ಯಾನ್ ಕಟ್ಕೊಂಡೆ, ಸಾಯ್ಬೇಕಂತ ನಿರ್ಧಾರ ಮಾಡಿ ನಿಂತ್ಬಿಟ್ಟಿದ್ದೀನಿ. ಇವಾಗ ನಾನು ಸಾಯ್ಬೇಕು, ಚೇರ್ ಅಲ್ಲಾಡಿಸ್ತಾ ಇದ್ದೀನಿ, ಬೀಳ್ತಾ ಇಲ್ಲ, ಆಸ್ತಿಗೆ ಕಚ್ಕೊಂಡ್ಬಿಟ್ಟಿದೆ. ಚೇರಿಂದ ಆರಣ ಅಂದ್ರೆ ಭಯ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ನೆನಪಿಸ್ಕೊಂಡೆ ಸತ್ರೆ ಹೆಂಗಿರುತ್ತೆ ಅಂತ, ಕಣ್ಣು ಮುಚ್ಕೊಂಡೆ. ನನ್ನ ಸತ್ರೆ ನನ್ನ ಹೆಣನ ತಗೋ ಮನೆ ಮುಂದೆ ಮಲಗಿಸ್ತಾರೆ,
ಎಲ್ಲ ಸುತ್ತ ಕುತ್ಕೊಂಡು ಹೇಳ್ತಾರೆ. ಅಲ್ಲಿ ತನಕ ಚೆನ್ನಾಗಿತ್ತು, ಮುಂದಕ್ಕೆ ಪೊಲೀಸ್ ಜೀಪ್ ಬಂತು, ಗೌರ್ಮೆಂಟ್ ಹಾಸ್ಪಿಟಲ್ ಆಂಬುಲೆನ್ಸ್ ಬಂತು, ಎತ್ಕೊಂಡು ಸುನೀಲ್ ಅಣ್ಣನ ಗೌರ್ಮೆಂಟ್ ಹಾಸ್ಪಿಟಲ್ ಎಣ್ಣ ಟೇಬಲ್ ಮೇಲೆ ಮಲಗಿಸಿದ್ರು, ಹಾಕಿರೋ ಬಟ್ಟೆನ ನೀಟಾಗಿ ಬಿಚ್ಚಾಕಿದ್ರು, ಕತ್ತರ ಚಾಕನ ಹಾಕಿ ಚಂದ್ರು ಕಣ್ಣು ಬಿಟ್ಬಿಟ್ಟೆ ನೋಡ್ಕೊಂಡೆ. ಸತ್ಯ ಇನ್ನೂ ಸತ್ತಿಲ್ಲ, ನಾವಾಗ ನಾವೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ತರ ಆಗುತ್ತೆ. ಶೇಂಚಿನ್ ಪಪ್ಪಿಶನ್ ತೂ ಸಾಧ್ಯವಾದ್ರೂ ಬದುಕಿ ಸಾಧಿಸ್ಬೇಕು, ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡ್ಕೊಳ್ಳೋದು ನಿರ್ಧಾರ ಮಾಡಿದೆ. ಅಪ್ಪನ ಜೇಬಿಗೆ ಕೈ ಹಾಕಿದೆ, ಒಂದಷ್ಟು ದುಡ್ಡು ಸಿಕ್ತು, ಎತ್ಕೊಂಡೆ ಬೆಂಗಳೂರು ಹೊರಟೆ. ಒಂದು 15 ದಿನ ನನಗೇನೋ ಅನ್ನಿಸ್ತಿಲ್ಲ, ಅಪ್ಪನ ದುಡ್ಡಿತ್ತು ಊಟ ಮಾಡ್ಕೊಂಡೆ. 15 ದಿನ ಆದಮೇಲೆ ಟೆನ್ಷನ್ ಶುರುವಾಯಿತು, ದುಡ್ಡಿಲ್ಲ ಹೊಟ್ಟೆ ಹಸಿವಾಗ್ತಿದೆ ಏನ್ ಮಾಡ್ಲಿ, ಭಿಕ್ಷೆ ಬೇಡ ಶುರು ಮಾಡಿದೆ. 6 ತಿಂಗಳು ಭಿಕ್ಷೆ ಬೇಡ್ತಾ ಇದೆ. ಒಂದು ದಿನ ಏನಾಯ್ತು, ಬೆಂಗಳೂರಿನಲ್ಲಿ ಭಿಕ್ಷಕರ ವೇಷದಲ್ಲಿ ದೊರಡೆಕೋರರು ಮಕ್ಕಳು ಕಳ್ಳರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಎಲ್ಲರೂ ತನಿಖೆ ನಡೆಸ್ತಾರೆ, ಸಿಕ್ಕ ಸಿಕ್ಕಿದ ಭಿಕ್ಷಕರನ್ನೆಲ್ಲ ಇಟ್ಕೊಂಡು. ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೀನಿ ಸುಮಾರು ರಾತ್ರಿ 1-2 ರಪ್ಪತ್ತೆ ಏಟ್ಬಿತ್ತು. ಉಜ್ಕೊಂಡು ಯಾರಪ್ಪ ಅಂತ ನೋಡಿದ್ರೆ ಪೊಲೀಸ್ ಕತ್ತೂರು ಪಟ್ಟಿ ಇಟ್ಕೊಂಡ್ರು, ಎದ್ ನಿಲ್ಸಿದ್ರು, ಕಪ್ಪ ಕಪ್ಪಲ್ಲಿ ಕೊಡಿದ್ರು. ಯಾರು ನೀನು, ಯಾಕೆ ನೀನು ಬಂದಿದ್ಯಾ? ತಮ್ಮಯ್ಯ ಸರ್ ಯಾರಿಲ್ಲ, ನನ್ನಪ್ಪ ಅನಾಥ ಅಂತ ಹೆಂಗೋ ಕಷ್ಟಪಟ್ಟು ಬಿಡಿಸ್ಕೊಂಡು ಹೊರಟೆ. ನೀನು ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತಿನ್ನೆಲ್ಲ ಮಾಡ್ಕೊಂಡೆ. ಮತ್ತೆ 1/2 ಗಂಟೆ ಆದ್ಮೇಲೆ ರಪ್ಪ ಅಂತ ಇಟ್ಬಿತ್ತು. ಯಾರು ಅಂತ ನೋಡಿದ್ರೆ ಮತ್ತೆ ಪೊಲೀಸ್ ಹೇಳಿದ್ದೇನೆ ಕಣ್ಣು ಕಳಿಸ್ಕೋಬೇಡ ಅಂತ ಪುನಃ ವಾರ್ಡನ್ನ ಕಳಿಸಿದ್ರು. ಸುಮಾರು 1-3 ಗಂಟೆ ನಾನು ನಡ್ಕೊಂಡೋದೆ. ಬೆಳಗಿನ ಜಾವ 1:45-5 ಗಂಟೆ ಅಷ್ಟೊತ್ತಲ್ಲಿ ಈ ಅರ್ಜು ರೋಡಲ್ಲಿ ಖಾಲಿ ಅಂಗಡಿ ಇರ್ತಾವ ನೋಡಿ, ಬೆಳಗಿನ ಜಾವ ಕ್ಲೋಸ್ ಆಗಿರೋ ಅಂಗಡಿ, ನೈಸ್ ಆಗಿರೋ ರೋಡ್, ಅಂತ ಅಂಗಡಿ ಮುಂದಡೆ ಹೋಗಿ ಮಲ್ಕೊಂಡೆ. ಯಾರೋ ಕಾಲಲ್ಲಿ ಬದಿತಾ ಇದ್ದಾರೆ, ಯಾರು ಅಂತ ನೋಡಿದ್ರೆ ಅಂಗಡಿ ಮಾಲೀಕ. ಏ ನೈ ಆಮೇಲೆ ನಾವು ಅಂಗಡಿ ತೆಗಿಬಾರ್ದ ಅಂತ. ಎಲ್ಲಿ ಮುಟ್ಟಿದ್ರು ನೋವು, ಜ್ವರ, ನೋವಿಗೆ ತುಂಬಾ ಜ್ವರ.